ಮಹಾಕಾವ್ಯಗಳಲ್ಲಿ ರಚನಕಾರನ ವೈಶಿಷ್ಟ್ಯ ಏನಿರಬೇಕು ಅಂತ ಒಂದು ಲಕ್ಷಣವನ್ನು ಹೇಳ್ತಾರೆ. ಯಾವುದೇ ಕಾವ್ಯ ರಚನೆ ಪದಪದ್ಯಾದಿಗಳ ರಚನೆ ಮಾಡುವಾಗ ರಚನಕಾರನಿಗೆ ಬುದ್ಧಿಮತ್ತೆ ಹೇಗಿರಬೇಕು, ಆ ಬರೆದಂತ ಕಾವ್ಯ ಯಾರ್ಯಾರನ್ನ ಹೇಗೆ ಹೇಗೆ ಮುಟ್ಟಬೇಕು, ಈ ಎರಡಕ್ಕೂ ಸೇರಿ ಒಂದು ಲಕ್ಷಣವನ್ನ ಹೇಳುತ್ತೆ ಒಂದು ಮಹಾಕಾವ್ಯ. ಏನದು ಲಕ್ಷಣ? ಬಾಲ ಸಂಗಮಿ ಬೋಧಯತ್ಪುರುಷಂ ದುರ್ನಿರೂಪವಚನಂಚ ಪಂಡಿತೈ. ಇದೊಂದು ಲಕ್ಷಣ, ಕಾವ್ಯದ ಲಕ್ಷಣ. ಬಾಲ ಸಂಗಮಿ ಬೋಧಯತ್ಪುರುಷಂ, ಬಾಲರು ಅಂತಂದ್ರೆ ಜ್ಞಾನದಿಂದ ಉತ್ಕೃಷ್ಟತೆಯಿಂದ ಇನ್ನೂ ಪಡೆದಿಲ್ಲ ಪಾಮರರು ಅಂತಿಕೊಳ್ಳ, ಅವರಿಗೂ ಆ ಕಾವ್ಯದಿಂದ ರಸಜ್ಞಾನ ಆಗ್ತಾ ಇದೆ ಮತ್ತು ವಿದ್ವಾಂಸರಾದವರು ಆ ಕಾವ್ಯದಲ್ಲಿ ಇಳಿದರೆ ಪಕ್ವರ್ಥ ಗರ್ಭಿತವಾಗಿರುತ್ತೆ. ಇದು ಕಾವ್ಯದ ಲಕ್ಷಣ. ರಚನಕಾರನಿಗೆ ಈ ಬುದ್ಧಿಮತ್ತೆ ಇರಬೇಕು ರಚನೆ ಮಾಡುವಾಗ. ಅಂದ್ರೆ ಸರಳ ಭಾಷೆ ಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ, ಆದರೆ ಆ ಭಾಷೆಯನ್ನು ಬೆದಿದಾಗ ಅದರಲ್ಲಿ ಅನೇಕ ಅರ್ಥ ಗುಂಪಿತವಾಗಿದೆ. ಇದು ಅದರ ತಾತ್ಪರ್ಯ. ಅಂತಹ ಸಮೃದ್ಧವಾದ ಅರ್ಥದಿಂದ ಕೂಡಿದ ಕಾವ್ಯ ರಚನೆ ಪ್ರಸ್ತುತರಾಗಿರತಕ್ಕಂತಹ ಪುರಂದರದಾಸ ಶ್ರೇಷ್ಠರಿಂದ ನಡೆದಿದೆ. ಈ ಮಾತನ್ನು ನಾವು ಯಾರು ಹೇಳ್ತಿಲ್ಲ, ದಾಸರಾಯರ ರಚನೆಗಳಿಗೆ ಉಪನಿಷತ್ ಪಟ್ಟವನ್ನು ಕಟ್ಟಿದಂತ ಮಹನೀಯರು ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಧುರಂದರರಾದ ಶ್ರೀ ವ್ಯಾಸರಾಜರು ಸಾರು. ಹಾಗಾದರೆ ವ್ಯಾಸರಾಜಗುರು ಸಾರ್ವಭೌಮರು ದಾಸರಾಯರ ಪದಗಳಲ್ಲಿ ಉಪನಿಷತ್ಪ್ರೇರಿತವಾದ ಅರ್ಥವನ್ನು ಕಂಡಿದ್ದಾರ? ಕಂಡಿದ್ದರಿಂದ ಹಾಗೆ ಕಂಡಿದ್ದಾರೆ. ನಮಗೆ ಅರ್ಥ ಆಗುತ್ತಿಲ್ಲವಲ್ಲ, ನಮಗೆ ವಿವೇಕ ಕಡಿಮೆಯಾಗಿದೆ. ಅಂದರೆ ಈಗ 4 ಲಕ್ಷಕ್ಕೂ ಮೇಲ್ಪಟ್ಟ ದೇವರನಾಮಗಳಿಗೆ ಉಪನಿಷತ್ತಿಗೆ ಹೊಂದಿಸುವ ಸಾಮರ್ಥ್ಯ ಆಯುಷ್ಯ ಎರಡೂ ನಮಗಿಲ್ಲ. ಅನೇಕ ಜನ್ಮಗಳನ್ನು ಎತ್ತಿ ಬಂದರೂ ಅದು ಮುಗಿಯದೇ ಇರುವಂತ ಕೆಲಸ ಆಗುತ್ತೆ. ಹಾಗಾದರೆ ನಾವು ದಾಸರಾಯರ ದೇವರನಾಮದಲ್ಲಿ ಉಪನಿಷತ್ತಿನ ಭಗವತ್ ಅಡಿಗೆ ಅಂತ ತಿಳ್ಕೊಳ್ಳೋದು ಹೇಗೆ? ಒಂದು ಸಣ್ಣ ಲೌಕಿಕ ಉದಾಹರಣೆಯನ್ನು ನೋಡಿ. ಅಕ್ಕಿ ಮಂಡಿಗೆ ಹೋಗ್ತೀವಿ, ಅಕ್ಕಿ ಕೊಂಡೋಗ್ಬೇಕು, ಮೂಟೆಯನ್ನೆಲ್ಲ ಬೆಂದಿ ನೋಡ್ತೀವೇನು, ಒಂದೆರಡು ಕಾಲು ಒಂದು ಹಿರಿಯ ಅಕ್ಕಿಯನ್ನು ತೆಗೆದುಕೊಂಡು ಒಂದೆರಡು ಕಾಲನ ಬಾಯಿ ಹಾಕಿ ಕಟಮು ಅಂತಂದ್ರೆ ಈ ಮೂಟೆ ಚೆನ್ನಾಗಿದೆ ನಿರ್ಧಾರ ಮಾಡ್ತಿರೋ. ಹಾಗೆ 4 ಲಕ್ಷ ದೇವರನಾಮಗಳ ಮೂಟೆ ಇದೆ ದಾಸರಾಯರದ್ದು. ಅದರಲ್ಲಿ ಯಾವುದಾದ್ರೂ ಒಂದೆರಡು ಅಕ್ಕಿ ಕಾಳನ್ನ ಬಾಯಿ ಹಾಕಿಕೊಂಡು ನೋಡುವ ರೀತಿಯಲ್ಲಿ ಯಾವುದಾದ್ರೂ ಒಂದೋ ಎರಡೋ ದೇವರನಾಮದ ಸವಿಯನ್ನ ಉಪನಿಷತ್ತಿಗೆ ಜೋಡಿಸಿ ನೋಡಿದಾಗ ಹೊಂದಿಕೆಯಾಗಿದೆ ಎಂದರೆ ಉಳಿದೆಲ್ಲ ದೇವರನಾಮಗಳು ಹಾಗೆ ಹೊಂದಿಕೆಯಾಗಿವೆ. ಅದನ್ನು ಕಣ್ಣಾರೆ ಕಂಡ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ದುರೀಣರಾದ ವ್ಯಾಸರಾಜರಿಗೆ ಅದು ಉಪನಿಷತ್ತು ಎನಿಸಿದೆ ಎಂಬುದು ನಮಗೆ ತಿಳಿದಿದೆ. ಅಂಥ ಪ್ರಯತ್ನದಲ್ಲಿ ಪ್ರಸ್ತುತ ಇಂದು ನಾವು ವಿಶೇಷವಾಗಿ ತೆಗೆದುಕೊಳ್ಳಲಾಗುವ ದೇವರನಾಮ ಯಾವುದು?
ನಮ್ಮ ನಮ್ಮೆಲ್ಲರ ಮೆಚ್ಚಿನ ದೇವರನಾಮ. ಮೊಬೈಲ್ ರಿಂಗಿಸಿದ್ರೆ ಸಾಕು, ಹೊರಹೊಮ್ಮ ಅಂತ ದೇವರನಾಮ. ಯಾವುದು? ಪಿಳ್ಳಂಗೋವಿಯ ಚಿಲುಬ ಕೃಷ್ಣನ ಎಲ್ಲಿ ನೋಡಿದಿರಿ, ಹೌದಲ್ಲ? ಎಲ್ಲರಿಗೂ ಆಪ್ಯಾಯಮಾನವಾದಂತ ದೇವರನಾಮ, ಸುಲಭ ಸಾಹಿತ್ಯದ ದೇವರನಾಮ. ಸಾಹಿತ್ಯವನ್ನು ನೋಡಿಬಿಟ್ಟರೆ ಆಹಾ ಇಷ್ಟೇ ಇದರ ದೇವರನಾಮದ ಅರ್ಥ. ಇದು ಪಾಮರರಿಗೂ ಅನಿಸ್ತಕ್ಕಂಥ. ದಾಸರಾಜರು ಹೇಳ್ತಾರೆ, ಹಿಂದೂ ಮಂದಿರಲ್ಲಿ ಸಂತು ಮಂದಿಗೇರಿ, ಮಂದೆ ಮಂದೆ ಏರಿ, ಇಷ್ಟೇ ನಾ. ಇದ್ರ ಬಗ್ಗೆ ದಾಸರಾಜರು ಬರ್ಬೇಕಾಗಿತ್ತ, ನಾವು ಬರೀಬೇಕಿತ್ತು ಅಂತ ಅನಿಸ್ಬಹುದು. ಇದನ್ನ ನೋಡಿ ವ್ಯಾಸರಾಜರು ಉಪನಿಷತ್ತು ಅಂತ, ಇದರಲ್ಲಿ ಏನಂತ ವೈಶಿಷ್ಟ್ಯ ಇದೆ ಅಂತ ಅನಿಸಬಹುದು. ಆದರೆ ಇದನ್ನ ದಾಸರಾಯರೇ ಪ್ರಶ್ನೆ ಉತ್ತರವನ್ನಾಗಿ ಮಾಡಿ ಅದೇ ದೇವರನಾಮದಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೀವು ಹಾಗೆ ತಿಳ್ಕೋಬೇಕು ಈ ದೇವರನಾಮ. ಹಾಗಾದ್ರೆ ಆ ದೇವರನಾಮದ ಒಳ ಅರ್ಥ ಏನು? ನಮಗೆ ನಾನೇ ಬೀಳದೇವರು ಒಳ ಅರ್ಥ ಏನು ನೋಡಿ. ದೇವರನಾಮದ ಅಂಗಗಳೆಲ್ಲ ಪ್ರಶ್ನೆ ಮಾಡ್ತಾ ಪರೀಕ್ಷೆ ಮಾಡ್ತಾ ನೋಡ್ರಿ, ಗೊತ್ತಾಗ ಏನ್ ಹೇಳ್ತಾ ಇದ್ದಾರೆ ದಾಸರಾಯ. ಪಿಳ್ಳಂಗು ಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಪ್ರಶ್ನೆಯೊಂದಿಗೆ ದೇವರನಾಮ ಪ್ರಾರಂಭ. ಉತ್ತರ ಹಳೆಯಲ್ಲಿ. ಇಲ್ಲಿ ಕೃಷ್ಣ ಪರಮಾತ್ಮಗೆ ಎರಡು ವಿಶೇಷವನ್ನ ಕೊಡ್ತಾ ಇದ್ದಾರೆ, ಒಂದು ಚಲುವ ಕೃಷ್ಣ, ಇನ್ನೊಂದು ಪಿಳ್ಳಂಗೋವಿ ಸಹಿತನಾದ ಚಲುವ ಕೃಷ್ಣ. ಎಲ್ಲಿ ನೋಡಿದಿರಿ ಇಂಥ ಪರಮಾತ್ಮ, ಚಲುವಿಗಿರುವಂತ ಪರಮಾತ್ಮ, ಪಿಳ್ಳಂಗೋವಿ ಸಮೇತನಾಗಿರ್ತಕ್ಕಂಥ ಪರಮಾತ್ಮನನ್ನ ಎಲ್ಲಿ ನೋಡಿದ್ದೀರಿ? ಯಾರನ್ನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ ನೋಡಿ. ಇಲ್ಲಿಂದ ಪ್ರಾರಂಭ ಆಗಿದ್ದಾರೆ ಒಳ ಅಂತ. ಯಾರನ್ನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನು? ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು. ಜಾಣರಿಗೆ ಪ್ರಶ್ನೆ. ಹಾಗಾದರೆ ಪರಮಾತ್ಮನನ್ನು ಹುಡುಕುವ ಸಾಮರ್ಥ್ಯ ಇರುವುದು ಯಾರಿಗೆ? ಜಾಣರಿಗೆ ಮಾತ್ರ, ಜಾಣರಿಗೆ ಇಲ್ಲ. ಹಾಗಾಗಿ ದೇವರನಾಮವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಜಾಣರೇ ಆಗ್ಬೇಕು, ದಟ್ಟರಾದ ಸಾಧ್ಯ ಇದೆ. ಬಲ್ಲ ಜಾಣರು ಎಂತ ಯಾವ ವಿಷಯವನ್ನು ತಿಳಿಯಲ್ಪಟ್ಟಂತ ಜಾಣವೆಂದು ಎಲ್ಲೆಲ್ಲಿ ನೋಡಿದರೂ ಪರಮಾತ್ಮ ವ್ಯಾಪ್ತನಾಗಿ ಬಿಟ್ಟಿದ್ದಾನೆ. ಸರ್ವತ್ರ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಎಲ್ಲೆಲ್ಲಿಯೂ ಪರಮಾತ್ಮ ಅಡಗಿದ್ದಾನೆ ಎಂದು ತಿಳಿದಂತ ಜಾಣರಿಗೆ ಕೃಷ್ಣ ಪರಮಾತ್ಮನ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅಲ್ರಿ, ಇಲ್ಲೇ ಪ್ರಶ್ನೆ. ಎಲ್ಲ ಕಡೆಯಲ್ಲೂ ವ್ಯಾಪ್ತನಾದ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ ಮತ್ತದನ್ನ ಎಲ್ಲಿ ನೋಡಿದ್ರೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅಂತಂದ್ರೆ ಎಲ್ಲೆಲ್ಲಿ ನೋಡಿದಿರಿ ಅಂತ. ಎಲ್ಲಿ ನೋಡಿದಿರಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನೋಡಿದಿರಿ. ಹಾಗಾದ್ರೆ ಜ್ಞಾನಿಗಳ ಪ್ರಪಂಚದಲ್ಲಿ ಗುಣಾನುಸಂಧಾನ ತಾರತಮ್ಯಗಳು ಇವೆ. ಅವರು ಮೇಲ್ಮಟ್ಟದಿಂದ ಹಿಡಿದು ತಳಮಟ್ಟದವರು ಪರಮಾತ್ಮನ ಅಂದರೆ ಎಲ್ಲಿಂದ? ಬ್ರಹ್ಮಾದಿ ಸಕಲ ಚೇತನದಿಂದ ಹಿಡಿದು ತೃಣಾಗತ ಚೇತನದವರೆಗೂ ಪರಮಾತ್ಮನ ದರ್ಶನವನ್ನು ಮಾಡುವ ಯೋಗ್ಯತೆ, ಭಿನ್ನ ಭಿನ್ನ ಯೋಗ್ಯತೆ ಉಳ್ಳಂತೆ ಜೀವರಿದ್ದಾರೆ ಅವರೆಲ್ಲರೂ ಜಾಣ. ಈ ವಿವೇಕವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಈ ಜಾಣರು ನೋಡ್ತಾ ಇದ್ದಾರೆ? ಜಾಣರಂದ್ರೆ ಯಾರು? ಜಾಣರಂದ್ರೆ ಯಾರು ಅದನ್ನು ಅವರು ಹೇಳ್ತಾರೆ. ಅವರು ಎಲ್ಲಿ ಕಾಣ್ತಾ ಇದ್ದಾರೆ ಪರಮಾತ್ಮನನ್ನ? ಅವರು ಅದನ್ನು ಅವರು ಹೇಳ್ತಾ ಇದ್ದಾರೆ. ಪರಮಾತ್ಮ ಅಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ ಅದನ್ನು ಅವರು ಹೇಳ್ತಾರೆ. ಹೇಳಿದ್ರು ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ. ಸುಲಭವಾಗಿ ಏನಿಲ್ಲ, ಗೋಕುಲದಲ್ಲಿ ನಂದಗೋಪ ಇದ್ದ, ಅವನ ಮನೆಯ ಸುದ್ದು ಅಂತ ಇಲ್ಲೆಲ್ಲ ತಿರುಗಾಡುತ್ತಿದ್ದ, ಇಷ್ಟೇ ಇದರ ಅರ್ಥ. ಇದು ನಮಗೂ ಪ್ರಯತ್ನ, ಇದರ ಅರ್ಥ ಇಲ್ಲ. ವಿದ್ಯಾವಾದರಾಜರಿಗೆ ಬರತಕ್ಕಂಥ ಒಂದು ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ, ಹೇಳ್ತಾರೆ, ಸುಂದರವಾದ ಮಾತನ್ನು ಹೇಳ್ತಾರೆ. ನಂದಗೋಪ ಶಬ್ದ ಹೇಗೆ ತೆಗೆದುಕೋಬೇಕು? ನಂದ ಆನಂದ ಬರಿತಾರ, ಗೋ ಗೋ ಶಬ್ದಕ್ಕೆ ಕೋಶದಲ್ಲಿ ಹೇಳ್ತಾ ಇದ್ದೆ, ಅನೇಕ ಅರ್ಥವನ್ನ ಗೋ ಶಬ್ದಕ್ಕೆ ಹೇಳ್ತಾ ಇದ್ದ. ಗೋ ಶಬ್ದದಿಂದ ವಾಕ್ ಮಾತು, ಗೋ ವೇದವಾಣಿ, ಗೋ ದೇವ ಹಸುಗಳು, ಗೋ ದೇವತೆಗಳು, ಗೋ ಸೂರ್ಯ, ಗೋ ಸೂರ್ಯರಶ್ಮಿ, ಗೋ ನಕ್ಷತ್ರಗಳು, ಗೋ ನಕ್ಷತ್ರ ಸಮೂಹಗಳು. ಈ ರೀತಿಯಾಗಿ
ಏಕಾಕ್ಷರ ಕೋಶವು ಗೋ ಶಬ್ದದ ಬಗ್ಗೆ ಇಷ್ಟ ಅರ್ಥಗಳಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದೇನು ನಾವು ಯಾರು ಕಲ್ಪನೆ ಮಾಡ್ಕೊಳ್ತೇವೆ? ಗೋಪಂ ಗುರುವಿನ ಮಡದಿ ನಗ ಚಾಪ ಮೊದಲಾದವರು ಮಾಡ ಅಪರಾಧಗಳ ಎನಿಸಿದನೇನು ಕರುಣಾಳು. ಇವನ್ನ ದಾಸ ಮಾತಾಡ್ತಾರೆ. ಗೋಪ ಗುರುವಿನ ಮಡದಿ, ಗೋಪ ಗುರು ಅಂದ್ರೆ ಏನರ್ಥ? ನಂದಗೋಪನ ಮಡದಿ ಗುರು ಅಂತ ಅರ್ಥ ಯಾರಿಗಿದೆಲ್ಲ? ಹಾಗಾದ್ರೆ ಈ ಶಬ್ದ ಕರ್ತ ಏನು? ಗೋಪನ ಗುರು, ಗೋಪ ಗುರು ಶಬ್ದ ಕರ್ತ ಏನಲ್ಲಿ ಅಂದ್ರೆ ಗೋ ದೇವತೆಗಳಿಗೆ ಪ ಒಡೆಯನಾದ ಇಂದ್ರನ ಗುರು ಬೃಹಸ್ಪತಿ ಆಚಾರ್ಯರು ಅವರ ಮಡದಿ ಮಾಡಿದ ತಪ್ಪನ್ನು ಪರಮಾತ್ಮ ಕ್ಷಮಿಸಿದ. ಗೋಪ ಶಬ್ದ ತಲ್ಲಿ ಅಂತ ಮಾಡಿದ್ದೇವೋ ಇಲ್ಲ, ಅದೇ ಗೋಪ ಶಬ್ದವನ್ನು ಇನ್ನೂ ಬೇರೆ ರೀತಿಯಲ್ಲಿ ಮಾಡಿದ್ರು. ಹೇಗೆ? ಆನಂದಭರಿತರಾದ ನಂದ, ಆನಂದಭರಿತರಾದ ಗೋ ದೇವತಾ ಸಮೂಹಕ್ಕೆ, ಪ ಒಡೆಯಾದ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಯಾರು? ಈ ಚತುರ್ಮುಖ ಬ್ರಹ್ಮದೇವರಿಗೆ ಆನಂದ ಎಂಬತಕ್ಕಂಥ ವಿಶೇಷವನ್ನು ಕೊಡ್ತಾ ಇದೆ. ಆನಂದ ಪರಿಪೂರ್ಣರು, ಇದು ಉಪಮಾನಂದಾತ್ಮ, ಇದು ಅವರಿಗೆ ಹೆಸರು ಇರ್ತಕ್ಕಂಥದ್ದು. ಬ್ರಹ್ಮದೇವರ ಹೆಸರು ನಿರುಪಮಾನಂದಾತ್ಮ ಅನ್ನುವುದಾಗಿ ಉಪಮೆಗೆ ಸಿಲುಕದ ಆನಂದವನ್ನು ಉಳ್ಳಂತ ಬ್ರಹ್ಮದೇವರು. ಗೋಪಾ ಶಬ್ದದಿಂದ ಯಾರದು? ಬ್ರಹ್ಮದೇವರು ಸಕಲ ದೇವತಾ ವೃಂದಕ್ಕೆ ಒಡೆಯಾದ ಆನಂದದಲ್ಲಿ ಉತ್ಕೃಷ್ಟವಾದ ಆನಂದವನ್ನು ಹೊಂದಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು. ನಂದ ಗೋಪನ ಮಂದಿರಗಳ, ಯಾವುದು ಅವರ ಮಂದಿರ? ಬ್ರಹ್ಮದೇವರ ಮಂದಿರ ಯಾವುದು? ಬ್ರಹ್ಮದೇವರ ಹೆಸರೇನು? ಹಿರಣ್ಯ ಗರ್ಭ. ಹೌದಲ್ಲ, ಹಿರಣ್ಯ ಗರ್ಭ ಬ್ರಹ್ಮದೇವರ ಹೆಸರು ಮಂದಿರ. ಯಾವುದು ಅವರ ಮಂದಿರ? 14 ದಳೋಪೇತವಾದ ಕಮಲದ ಒಳಗೆ ಬ್ರಹ್ಮದೇವರು ಕೂತಿದ್ದಾರೆ. 16 ಕಮಲದ ಅಳಗಳು ಏನನ್ನು ತೋರಿಸ್ತಾ ಇವೆ, ಏನನ್ನ ಸೂಚಿಸ್ತಾ ಇದೆ, ಪ್ರತಿನಿಧಿಸ್ತಾ ಇದೆ? 14 ಲೋಕಗಳನ್ನ. ಹಾಗಾದ್ರೆ ನಂದಗೋಪಿನ ಮಂದಿರ ಅಂದ್ರೆ ಯಾವ್ದಾಯ್ತು? 14 ದಳಾತ್ಮಕವಾದ ಕಮಲದ ಹೂವಿನ, ಆ ಕಮಲದ ಹೂವಿನ 14 ದಳಗಳು 14 ಲೋಕಗಳು. ಆ 14 ಲೋಕಗಳಲ್ಲಿ ಪರಮಾತ್ಮ ಹೇಗೆ ವ್ಯಾಪಿಸಿದ್ದಾನೆ? ಸಂದಿಗೊಂದಿನಲ್ಲಿ ನಂದಗೋಪನ ಮಂದಿರಗಳ ಸಂದಿಗೊಂದಿನಲ್ಲಿ ಇಷ್ಟೇ. ಹೌದಲ್ಲ, ಬ್ರಹ್ಮದೇವರ ಲೋಕವಾದ 14 ದಾರಿಯುಕ್ತವಾದ ಕಮಲದಲ್ಲಿ ಪ್ರತಿ ಸಂಧಿಯಲ್ಲೂ ಹೇಗಿದ್ದಾನೆ ಪರಮಾತ್ಮ? ಪುರಾಣಗಳು, ಶಾಸ್ತ್ರಗಳು, ವೇದಗಳು ಮಾತನ್ನು ಹೇಳ್ತಾ ಇವೆ. ಏನಂತ ಹೇಳ್ತಾ ಇವೆ? ವಾಸುದೇವಾದಿ ಚತುರ್ವ್ಯೂಹಾಯ, ಕೇಶವಾದಿ ಚತುರ್ವಿಂಶತಿ ರೂಪಾಯ, ವಿಶ್ವಾದಿ ಸಹಸ್ರ ರೂಪಾಯ, ಅಜಾದಿ ಪಂಚಾಶತ್ ರೂಪಿಣೇ, ಇದೆಲ್ಲ ಹೇಳ್ತಾ ಇದ್ದಾರೆ ಪುರಾಣಗಳು. ಪರಮಾತ್ಮ ವಾಸುದೇವಾದಿ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ, ವಿಶ್ವಾದಿ ಸಹಸ್ರ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ, 51 ಅಕ್ಷರಾತ್ಮಕವಾಗಿರತಕ್ಕಂಥ ಅಜಾದಿ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ, ಕೇಶವಾದಿ 24 ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ, ಎಲ್ಲಿ ವ್ಯಾಪ್ತನಾಗಿದ್ದಾನೆ? 14 ರೂಪಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಅದು ತಾತ್ಪರ್ಯ. ಉಪನಿಷತ್ ಸಂವಾದ ಸಿಕ್ತಲ್ಲ ಅದಕ್ಕೆ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ನಂದಗೋಪ ಬ್ರಹ್ಮದೇವರು ಶಬ್ದದ ತಾತ್ಪರ್ಯ ಇದನ್ನ ದಾಸರಾಗ ಅಂದಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಅಂದಚಂದದ ಗೋಪ ಬಾಲ ಅಲ್ಲಿ ಗೋಪನಿಗೆ ಆನಂದ ಎಂಬತಕ್ಕಂಥ ವಿಶೇಷಣ ಇತ್ತು. ಇಲ್ಲಿ ಗೋಪನಿಗೆ ಎರಡು ವಿಶೇಷಣ, ಅಂದಚಂದರಾಗಿದ್ದಾರೆ ಮತ್ತು ಬಾಲರೂ ಆಗಿದ್ದಾರೆ. ಯಾರು? ಹೇಳಿಕೊಂಡೇ ದೇವ ಪೂಜೆ ಪ್ರಾರಂಭ ಮಾಡತಕ್ಕಂಥದ್ದು. ಗಣಪತಿ ಪೂಜೆ ಆಗಲಿ, ಗೌರಿ ಪೂಜೆ ಆಗಲಿ, ಯಾವುದೇ ಮಾಡಿ ಈ ಮೊದಲಿಗೆ ಇದನ್ನ ಹೇಳದಾನೆ ಪ್ರಾರಂಭ ಮಾಡ್ತಾರೆ. ಪುರೋಹಿತರೆಲ್ಲ ನೋಡಿರ್ತೀವಿ ಏನ್ ಹೇಳ್ತಾರೆ. ದಾಸ ಬಾಲರು ಅನ್ನೋ ಶಬ್ದದಿಂದ ಏನ್ ಹೇಳ್ತಾ ಇದ್ದಾರೆ ದಾಸರಾಯ ಅಂದ್ರೆ, ಜ್ಞಾನದಲ್ಲಿ ತಾರತಮ್ಯ ಉಳಿದರು. ಜ್ಞಾನಶ್ರೇಷ್ಠರಾದ ಬ್ರಹ್ಮದೇವರಿಗಿಂತ ಕೆಳಗಿರಬಹುದು. ಇವರೆಲ್ಲರೂ ಜ್ಞಾನವಂತಾರೆ, ಆದರೆ ಬ್ರಹ್ಮದೇವರಿಗೆ ಹೋಲಿಕೆ ಮಾಡಿ ನೋಡಿದಾಗ
ಜ್ಞಾನದಲ್ಲಿ ಅವರಿಗಿಂತ ಅವರರು ಕಡಿಮೆ ಇರುವುದು. ಯಾರು? ಎಷ್ಟು ಗಣಗಳಿವೆ? ಅದಕ್ಕೆ ಗಣಾಂತ್ವ ಗಣಪತಿ ಮಹಾಮಹೇ, ಗಣಪತಿ ಎಂಬುದಾಗಿ ನಾವು ಉದ್ದೇಶ ಮಾಡಿ ಪೂಜೆ ಮಾಡ್ತಾ ಇರತಕ್ಕಂಥ ಗಣಪತಿಯನ್ನು ಹೇಳ್ತಿಲ್ಲ ಅಲ್ಲಿ. ಯಾರು ಹೇಳ್ತಾ ಇದ್ದಾರೆ? ಪರಮಾತ್ಮನನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮ ಬಿಟ್ಟು ಅವನು ಗಣಾಂತ ಗಣಪತಿ, ಅವನು ಎಷ್ಟು ಗಣಗಳಿಗೆ ಅಧಿಪತಿಯಾಗಿದ್ದಾನೆ. ನಾವು ಮಾಡ್ತಾ ಇರತಕ್ಕಂಥ ಶೃಂಗಲಿನ ಗಣಪತಿ ಅವನು ಪ್ರಮಥಾಧಿಪತಿ, ಪ್ರಮಥ ಗಣದ ಅಧಿಪತಿ. ಆದರೆ ಆ ಋಗ್ವೇದ ಋಕ್ ಹೇಳ್ತಾ ಇದೆಯಲ್ಲ, ಅದು ಯಾವ ಗಣಪತಿಯನ್ನು ಹೇಳ್ತಾ ಇದೆ? ಗಣಾಂತ ಗಣಪತಿ, ಅನೇಕ ಗಣಗಳಿಗೆ ಅಧಿಪತಿಯಾದ ಗಣಪತಿಯನ್ನು ಹೇಳ್ತಾ ಇದೆ. ಹಾಗಾದ್ರೆ ಯಾರು ಅನೇಕ ಗಣಗಳು? ಯಾವುದು? ದೇವಗಣ, ಗಂಧರ್ವಗಣ, ರುಜುಗಣ, ಮರುತ್ಗಣ, ಕಿನ್ನರಗಣ, ಕಿಂಪುರುಷಗಣ, ಅಪ್ಸರಾಗಣ, ಎಷ್ಟು ಬೇಕೇ ಗಣಗಳು. ದೇವತಾಲೋಕದಲ್ಲೂ ಅನೇಕ ಗಣಗಳಿವೆ. ಆ ಅನೇಕ ಗಣಗಳಲ್ಲಿ ಜ್ಞಾನ ತಾರತಮ್ಯವೂ ಇದೆ. ಜ್ಞಾನದಿಂದ ಒಂದು ಗಣಕ್ಕಿಂತ ಇನ್ನೊಂದು ಗುಣಾಂಗಗಳು, ಇನ್ನೊಂದು ಗಣಕ್ಕಿಂತ ಇನ್ನೊಂದು ಗುಣಾಂಗಗಳು. ಹೀಗೆ ಜ್ಞಾನದಲ್ಲಿ ತಾರತಮ್ಯ ಭೇದ ಇದೆ. ಹಾಗಾಗಿ ಏನಾಗ್ತಾ ಇದ್ದಾರೆ ಇಲ್ಲಿ? ಅಂದ ಚಂದದ ಗೋಪ ಬಾಲರ, ಗೋಪ ಹೇಳಿದಾಗ ಗೋ ದೇವತಾ ಸಮೂಹ, ಪ ಒಡೆಯ, ಅಂತಂದ್ರೆ ಪ್ರತಿ ಗಣಕ್ಕೂ ಒಬ್ಬೊಬ್ಬರು ಒಡೆಯಲಿದ್ದಾರೆ. ಸಮಾಧಿಪತಿ ಗಣಪತಿ ಹೇಗೋ, ರುದ್ರಗಣಕ್ಕೆ ರುದ್ರದೇವರು ಅಧಿಪತಿ ಹೇಗೋ, ದೇವತಾಗಣಕ್ಕೆ ಬ್ರಹ್ಮದೇವರು ಇಂದ್ರದೇವರು ಅಧಿಪತಿ ಹೇಗೋ, ಸಪ್ಪ ಲೋಕಕ್ಕೆ ಸಪ್ಪ ಗಣ, ಆ ಲೋಕಕ್ಕೆ ವಾಸುಕಿ ಅಧಿಪತಿ ಹೇಗೋ, ಹೀಗೆ ಪ್ರತಿಯೊಂದು ಗಣಕ್ಕೂ ಒಬ್ಬೊಬ್ಬ ಅಧಿಪತಿ ಇದ್ದಾನೆ. ಗೋಪ ಅಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಅಂದರೆ ಪ್ರತಿಯೊಂದು ಗಣದಲ್ಲೂ ಪರಮಾತ್ಮ ಒಂದೊಂದು ರೂಪದಿಂದ ವಿಶಿಷ್ಟತನಾಗಿ ಆರಾಧನೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ರಾಮಾಯಣದಲ್ಲಿ ನೋಡ್ತೀವಿ ಈ ಕಥಾನಕ, ರಾಮಚಂದ್ರ ದೇವರು ಮೋಕ್ಷಕ್ಕೆ ಹೊರಟಾಗ ಅಲ್ಲಲ್ಲಿ ಅಲ್ಲಲ್ಲಿ ತನ್ನ ಒಂದೊಂದು ರೂಪಗಳನ್ನು ನಿಲ್ಲಿಸ್ತಾ ನಿಲ್ಲಿಸ್ತಾ ಮೋಕ್ಷ ಪ್ರವೇಶವನ್ನು ಮಾಡಿದ ಅಂತ ಹೇಳ್ತಾರೆ. ಸೀತಾಸಹಿತನಾಗಿ ರಾಮಚಂದ್ರ ದೇವರು ಉದ್ಧಲೋಕ ಗಮನವನ್ನು ಮಾಡಬೇಕಾದರೆ ಪ್ರತಿಯೊಂದು ಲೋಕದಲ್ಲೂ ತನ್ನ ವಿಶಿಷ್ಟವಾದ ಒಂದು ರೂಪಗಳನ್ನು ನಿಲ್ಲಿಸಿದಂತೆ, ನಿಲ್ಲಿಸಿ ಮುಂದೆ ಹೋದಂತೆ. ಯಾಕೆ ನಿಲ್ಲಿಸಿದ? ಆ ಗಣಗಳಿಂದ ಆರಾಧಿತವಾದ ಒಂದೊಂದು ರೂಪಗಳನ್ನು ಸ್ವಾಮಿ ಅಲ್ಲಲ್ಲಿ ಪ್ರತಿಷ್ಠೆ ಮಾಡಿ ಮುಂದೆ ಹೋಗ್ತಾರೆ. ಹಾಗಾಗಿ ಪ್ರತಿಯೊಂದು ಗಣವೂ ತಮ್ಮದೇ ಆದ ವೈಶಿಷ್ಟ್ಯವಾದ ವಾಸುಕಿ ಸರ್ವಲೋಕ ಅಲ್ಲಿ ಪರಮಾತ್ಮನ ಸಂಕರ್ಷಣ ರೂಪವನ್ನು ಪೂಜೆ ಮಾಡ್ತಾರೆ. ಇಂದ್ರ ಅವನ ಸಭೆಯಲ್ಲಿ ಉಪೇಂದ್ರ ರೂಪ ಪರಮಾತ್ಮನನ್ನು ಪೂಜೆ ಮಾಡ್ತಾನೆ. ಬ್ರಹ್ಮದೇವರನ್ನು ಅನೇಕ ರೂಪಗಳನ್ನು ಪೂಜೆ ಮಾಡ್ತಾರೆ. ಒಂದೊಂದು ಗಣದಿಂದ ಒಂದೊಂದು ರೂಪದ ಪೂಜೆಯನ್ನು ನಡೀತಾ ಇರ್ತಾರೆ. ರುದ್ರದೇವರು ವಾಮದೇವರನ್ನು ಪೂಜೆ ಮಾಡುತ್ತಿರ್ತಾರೆ. ತ್ರಯಂಬಕೋ ಮಹಾದೇವೋ ನೃತ್ಯ ಸಸನಿರೋ, ನಾಟ್ಯಶಾಸ್ತ್ರವನ್ನು ಕಲಿತಿರ್ತಕ್ಕಂಥ ರುದ್ರದೇವರು ತಾವು ಬರೆದ ನಾಟ್ಯಶಾಸ್ತ್ರವನ್ನ ಸಂಧ್ಯಾಕಾಲದಲ್ಲಿ ವಾಮದೇವರ ಎದುರುಗಡೆ ಒಪ್ಪಿಸ್ತಾರಂತೆ. ಪ್ರತಿನಿತ್ಯ ವೇದಶಾಸ್ತ್ರ ಪ್ರಾಣ ವಾಮ ಪ್ರಾಣ ಇಲ್ಲ ಈ ವಿಚಾರ ಬರ್ತಾ ಇದೆ. ಹಾಗಾದ್ರೆ ಒಂದೊಂದು ಗಣವು ಒಂದೊಂದು ಪರಮಾತ್ಮನ ರೂಪವನ್ನು ಆರಾಧನೆ ಮಾಡಲಾಗಿದೆ, ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಇಂದು ಮುಂದಿನಲ್ಲಿ. ನೋಡಿ ಸ್ವಲ್ಪ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ದೇವತಾ ವಿಶೇಷ, ದೇವತಾ ಗುಣ ವಿಶೇಷ, ದೇವತ ಜ್ಞಾನ ವಿಶೇಷವನ್ನು ತಿಳಿಸಿಕೊಟ್ಟ ದಾಸರಾಯರು ಈಗ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ. ಸುಂದರಾಂಗದ ಸುಂದರಿಯರ ಸುಂದರಾಂಗ, ಈ ಪ್ರಶ್ನೆಯನ್ನ ಭಾಗವತವು ಮಾಡಿಕೊಂಡಿದೆ, ಋಗ್ವೇದರು ಮಾಡಿಕೊಂಡಿದೆ, ಅಥರ್ವಣವೇದವು ಮಾಡಿಕೊಂಡಿದೆ. ಯಾರು ಸುಂದರಾಂಗ ಅಂತ ಯಾರು ಕರೆದಿದ್ದಾರೆ? ನಿಮಗೇನಾದ್ರೂ ಪರಿಚಯ ಇದೆ? ಸುಂದರ ಕಾಂಡ ರಾಮಾಯಣ, ಸುಂದರ ಅಂದ್ರೆ ಯಾರು? ಅಲ್ಲಿ ಯಾರು ಕಥೆ ಬರ್ತಾ ಇದೆ? ಹನುಮಂತದೇವರ ಕಥೆ. ಸುಂದರ ಅಂದ್ರೆ ಯಾರು? ಹನುಮಂತದೇವರ ಕಾಂಡ, ಹನುಮಂತದೇವರಿಗೆ ಸಂಬಂಧಪಟ್ಟಂತೆ ಕಾಂಡ. ಸುಂದರಾಂಗ ಯಾರು? ಹನುಮಂತದೇವರು ಮುಖ್ಯ ಪ್ರಾಣದೇವರು. ಸುಂದರಾಂಗ ಅಂದ್ರೆ ಮುಖ್ಯ ಪ್ರಾಣ. ಯಾಕೆ ಅವರಿಗೆ ಆ ಲಕ್ಷಣ? ಗುರು ಲಕ್ಷಣವನ್ನು ತಿಳಿಸ್ಕೋಬೇಕಾದರೆ ಪಂಚತಂತ್ರಾದಿ ಗ್ರಂಥಗಳಲ್ಲಿ, ಪಂಚಸಾರಾದಿ ಗ್ರಂಥಗಳಲ್ಲಿ 32 ಲಕ್ಷಣದಿಂದ ಕೂಡಿರತಕ್ಕಂಥವನು ಗುರು. ಆ ಲಕ್ಷಣ ಮುಖ್ಯ ಪ್ರಾಣದೇವರಿಗೆ ಮಾತ್ರ ಸಲ್ಲುತ್ತದೆ ಅಂತ ನಿರ್ಣಯ ಮಾಡಿದೆ. ಹಾಗಾಗಿ ಸುಂದರಾಂಗ ಮುಖ್ಯ ಪ್ರಾಣದೇವರು ಅರ್ಥಾತ್ ಬ್ರಹ್ಮದೇವರು. ಸುಂದರಾಂಗದ ಸುಂದರಿಯರ ಅವರಿಗೆ ಸುಂದರಿ ಯಾರು? ಸರಸ್ವತಿ ಭಾರತೀ ದೇವಿ.
ಸುಂದರಾಂಗ ಸುಂದರಿಯರು ಅಂದ್ರೆ ಯಾರೋ ಅಪ್ಸರಾಸ್ತ್ರೀಯರ ಬಗ್ಗೆ ಹೇಳ್ತಾರೆ. ಅಪ್ಸರಾಸ್ತ್ರೀಯರ ಬಗ್ಗೆ ಎಲ್ಲ ಹಿಂದಿನ ನುಡಿಯಲ್ಲಿ ಹೇಳಿದರೆ ಆಗುವುದು ವೃಂದದಲ್ಲಿ ಅಂತ ಹೇಳಿದಾಗ ಅಲ್ಲಿ ಬಂದುಬಿಟ್ರು ಇನ್ನು ಇಲ್ಲಿ ಮತ್ತೆ ಹೇಳ್ತಾ ಇರೋದು ಸರಸ್ವತಿ ಭಾರತೀಯರ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಅವರಿಬ್ಬರ ವೈಶಿಷ್ಟ್ಯ, ಅವರಿಗೂ ಪರಮಾತ್ಮಗೂ ಏನು ಸಂಬಂಧ, ಅವರಿಬ್ಬರಲ್ಲಿ ಪರಮಾತ್ಮ ಇದ್ದಾನೆ ಹೇಗೆ ಕಾಣಿಸ್ತಾ ಇದೆ. ಅದಕ್ಕೆ ಏನಾದ ಜಗನ್ನಾಥಾಸರ ಉತ್ತರವನ್ನು ಹೇಳ್ತಾ ಇದ್ದೀವಿ ಸುಂದರವಾಗಿ ಇನ್ನೊಂದು ಮಾತು ನಮಗೆ ಹೇಳ್ತಾ ಇದ್ದ. ಕೃತಿ ನಮಣ ಪ್ರತ್ಯುನ್ನನಂದನ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೇ ಸುತಿ ಮಾರುತನ ನಿಜ ಪತ್ನಿ ಹೇಳ್ತಾರೆ. ಮಾರುತನ ನಿಜ ಪತ್ನಿ ಸುಂದರಿ ಸತತ ಹರಿಯರಿ ಗುರುಗಳಲ್ಲಿ ಭಕ್ತಿಯ ಪಾಲಿಸಿ ಪುರಾಣ ಭಾರತ ರಹಸ್ಯಗಳ ಹರಿವು ಕರುಣದಲ್ಲಿ ಹೇಳ್ತಾರೆ. ಭಾರತ ಪುರಾಣ ರಹಸ್ಯಗಳು ಏನಿದೆ ಅದು ನಮಗೆ ಅರ್ಥವಾಗಬೇಕು ಅಂತಂದರೆ ಭಾರತೀ ದೇವಿಯ ಅನುಗ್ರಹವಾಗಬೇಕು. ಸುಂದರಿ ಪರಮಾತ್ಮ ವೈಶಿಷ್ಟ್ಯ, ಪರಮಾತ್ಮ ಗುಣ ಸಂಪನ್ನತ್ವ, ಪರಮಾತ್ಮ ಎಲ್ಲೆಲ್ಲಿದ್ದಾನೆ ತಿಳಿಬೇಕು ಅಂತಂದ್ರೆ ನಮಗೆ ಪುರಾಣ ರಹಸ್ಯಗಳ ಅರ್ಥವಾಗಬೇಕು. ಆ ಪುರಾಣ ರಹಸ್ಯಗಳ ಅರ್ಥವನ್ನ ಕೊಡತಕ್ಕಂತಹ ದೇವತೆ ಯಾರಾಗಿದ್ದಾಳೆ, ವಾವ್ ಅಭಿಮಾನಿಯಾದ ಭಾರತೀ ದೇವಿ ಅಂತ ಸುಂದರಿ. ಸರಸ್ವತಿ ದೇವಿ ಬ್ರಹ್ಮಾಣಿ ಚತುರಪದನರಾಣಿ ಅತಿರೋಹಿತ ವಿಕ್ರಾಣಿ ವೀಣಾಪಾಣಿ ಬ್ರಹ್ಮಾಣಿ. ನೋಡಿ ವೀಣೆಯನ್ನು ಧರಿಸಿದ್ದಾರೆ, ವೀಣೆಯನ್ನು ಧರಿಸಿದ್ದಾರೆ ಮತ್ತು ಬ್ರಹ್ಮಾಣಿಯೂ ಆಗಿದ್ದಾಳೆ, ಗುರುಪತ್ನಿಯೂ ಆಗಿದ್ದಾಳೆ. ಅವಳು ಯಾವಾಗ ವಿದ್ಯಾಭಿಮಾನಿಯೂ ಆಗಿದ್ದಾಳೆ. ಹಾಗಾಗಿ ಪರಮಾತ್ಮನನ್ನ ತಿಳ್ಕೋಬೇಕು ಅಂತಂದ್ರೆ ನಾವು ಪುರಾಣ ರಹಸ್ಯಗಳನ್ನು ತಿಳ್ಕೋಬೇಕು, ಅದನ್ನ ಸರಿಯಾಗಿ ಪಾರಾಯಣ ಮಾಡಬೇಕು. ಪಾರಾಯಣ ಪ್ರಿಯನ ಪಾರಾಯಣ ಪ್ರಿಯ ಪಾರಾಯಣ ವಿದ್ಯಾ 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 ವಿದ್ಯೆಯ ರಹಸ್ಯ ಭಾರತೀ ದೇವಿ ಸಂಬಂಧ ವಿದ್ಯಾಭಿಮಾನಿ ಸರಸ್ವತಿ ದೇವಿ. ಸರಸ್ವತಿ ಭಾರತೀ ದೇವಿಯರನ್ನ ನೋಡಿದರೆ ಅಂದ್ರೆ ಆ ವಾಕ್ ಸಮೂಹದ ಜಾಲದಲ್ಲಿ ಸುತ್ತಾಡಿದರೆ ಹಿಂದೆ ಮುಂದೆ ಏನ್ ಮಾಡಬೇಕು, ಅದರಲ್ಲಿ ತೇರಾಡಬೇಕು ವಾಕ್ ಸಮೂಹದಲ್ಲಿ. ಆಗ ನಮಗೆ ಪರಮಾತ್ಮನಿಗಿದ್ದಾನೆ ಎಂಬುದು ತಿಳಿಯುವುದು. ಅಂತ ವಾಕ್ ಸಮೂಹದಲ್ಲಿ ಪರಮಾತ್ಮನಿದ್ದಾನೆ. ಸುಂದರಾಂಗದ ಸುಂದರಿಯರಾಗಿಂದು ಮುಂದಿನಲ್ಲಿ ಅಂಗದಾವಳ ಚಂದ ಕರುಗಳ ಮಂದೆಯಲ್ಲಿ. ಇಲ್ಲಿಂದ ಬಿಟ್ಟು ಇಲ್ಲಿವರೆಗೂ ಒಂದು ಸಂಸ್ಕೃತದಿಂದ ಅಪ್ರಾಕೃತ ಭಾಷೆಗೆ ಸಂಬಂಧಪಟ್ಟಂತಹ ಪದಗಳ ಪ್ರಯೋಗದಿಂದ ತೋರಿಸಿಕೊಟ್ಟರು ದಾಸರಾಗಿ. ಇದು ವಾಚ ನಿವರ್ತಂತೆ ಸರ್ವತಃಪಾಣಿ ಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃಶ್ರೀ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಇವೆಲ್ಲವನ್ನು ಆವರಿಸಿ ಪರಮಾತ್ಮನಿಂತಿದ್ದಾನೆ. ಅಪ್ರಾಕೃತ ಭಾಷೆಯಾಗಿರತಕ್ಕಂತಹ ಗೋಪಾ ಇತ್ಯಾದಿ ಶಬ್ದಗಳನ್ನು ಒಡೆದು ನೋಡಿದಾಗ ಈ ಅರ್ಥ ಚೆಲ್ಲುತ್ತದೆ. ಈಗ ಪ್ರಾಕೃತವಾದ ಆಗಳು ಕರು ಎಂಬತಕ್ಕಂಥ ಪದದಿಂದ ತೋರಿಸ್ಕೊಳ್ತಾ ಇದ್ದಾರೆ ದಾಸರಾಜ. ಯಾಕೆ ನಾವು ಉಪಾಸನೆಗೆ ಯೋಗ್ಯತೆ ಉಳ್ಳವರು, ಪುರಾಣಾದಿ ಸಕಲ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಪರಮಾತ್ಮನನ್ನ ತಿಳಿದುಕೊಂಡು ಆರಾಧಿಸುವ ಯೋಗ್ಯತೆ ನಮಗೆ ಇಲ್ಲ, ಕ್ಷೀಣಿಸಿಬಿಟ್ಟಿದೆ. ಆದರೂ ಜೀವನಿಗೆ ಎಲ್ಲೋ ಒಂದು ಕೂಡ ತುಡಿತಿರುತ್ತದೆ ಸ್ವಾಮಿಯನ್ನ ಕಾಣಿ. ಇಷ್ಟೆಲ್ಲ ವೈಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನ ದರ್ಶನವಾಗುತ್ತೆ. ಅಂತರ್ದರ್ಶನವೋ ಬಹಿರ್ದರ್ಶನವೋ ಒಟ್ಟು ಆಗಬೇಕು ಪ್ರತಿನಿತ್ಯ. ಹಾಗಾಗಿ ಪಾಮರದನಕ್ಕೂ ಸಹಾಯವಾಗುವಂತೆ ಪ್ರಾಕೃತ ಭಾಷೆಯಲ್ಲಿ ರಚನೆಯಾದಂಥ ಪದ ಪದ್ಯ ಸಾಲಿಗಳಿದೆಯಲ್ಲ ಅದನ್ನು ಆಗಲು ಅಂತ ವೇದ ಸಮೂಹಾದಿಗಳು ಪುರಾಣ ರಹಸ್ಯಗಳು ಎಲ್ಲವೂ ಭಾರತೀಯ ಸರಸ್ವತಿ ದೇವಿಯರಿಗೆ ಸಂಬಂಧಪಟ್ಟದ್ದು ಮತ್ತು ಅಕ್ಷರಾಭಿಮಾನಿ ದೇವತೆಗಳಿಗೂ ಸಂಬಂಧಪಟ್ಟದ್ದು ಇದೆ. ಅಕ್ಷರಾಭಿಮಾನಿ ದೇವತೆಗಳು ಎಷ್ಟು, ಏಕ ಪಂಚಾಶತ್ 51 ಜನ ಮಾತೃಕಾ ದೇವತೆಗಳು. ಇವರ ಅನುಗ್ರಹ ಸಂಪಾದನೆಯಾಗಬೇಕು, ಇವರ ಅನುಗ್ರಹದಿಂದ ನಮಗೆ ನಿತ್ಯ ಪಾರಾಯಣಾದಿಗಳು ಸಿದ್ಧಿಯಾಗಬೇಕು. ಹಾಗಾಗಿ ನಮಗೆ ಸಂಸ್ಕೃತ ಜ್ಞಾನವೂ ಇಲ್ಲ, ಏನ್ ಮಾಡಬೇಕು, ಪ್ರಾಕೃತ ಭಾಷೆಯಲ್ಲಿ ಇರತಕ್ಕಂತಹ ಪದಪದ್ಯ ಸುಧಾರಿಗಳಿಂದಲೂ ಇದು ಸಾಧ್ಯ. ಹಾಗಾಗಿ ಅದಕ್ಕೆ ವ್ಯಾಖ್ಯಾನಭೂತವಾದ ವೇದ ಪುರಾಣ ಇತಿಹಾಸ ಗ್ರಂಥಗಳಿಗೆ ವ್ಯಾಖ್ಯಾನ ರೀತಿಯಾದಂತಹ ಪದಪದ್ಯ ಸುಧಾರಿಗಳಲ್ಲೂ ಪರಮಾತ್ಮನನ್ನ ಕಾಣಬಹುದು ಅನ್ನುವ ಹೇಳುವ ವಿಶೇಷಣಕ್ಕೋಸ್ಕರವಾಗಿ ದಾಸರಾಯರು
ಆಗಲು ಕರು ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ವಿ. ಅಪ್ರಾಕೃತ ಭಾಷೆಯಾದ ನಂದಗೋಪ ಇತ್ಯಾದಿ ಬಂದ್ಬಿಟ್ಟು ಪ್ರಾಕೃತ ಭಾಷೆಗೆ ತಂದಿರಿಸಿರುತ್ತದೆ. ಅಂದದಾಗಳ ಚಂದ ಕರುಗಳ ಮಂದೆ ಮಂದೆಯಲ್ಲಿ ಎಷ್ಟು ಜನ ದಾಸರಾಗಿರ್ಬಾರ್ದು ಅವರ ಮಂದೆ ಮಂದೆಯಲ್ಲಿ ಭಾಷೆಯಲ್ಲಿ ಪರಮಾತ್ಮನನ್ನು ಹುಡುಕಿ ಹುಡುಕಿ ಅವರ ಗುಣವನ್ನು ಆರೋಧನೆ ಮಾಡಿ ಆರಾಧನೆ ಮಾಡಿ ಸಾಧ್ಯ. ಹಾಗಾಗಿ ಪ್ರಾಕೃತ ಭಾಷೆಗೆ ಬದಲಾವಣೆ ಮಾಡುವ ದೃಷ್ಟಿಯಿಂದ ಆಕಳು ಕರುಗಳ ಶಬ್ದ ಅಲ್ಲಿ ಗೋ ಮತ್ತೆ ಮತ್ಸ ಅಂದಿಲ್ಲ. ಇದು ಅಂದರೆ ತಾವು ಬರೆದಿರತಕ್ಕಂಥ ದೇವರನಾಮಗಳಿಂದಲೂ ವೇದಶಾಸ್ತ್ರ ಅಭಿಗ್ರಹವಾಗಿರತಕ್ಕಂಥ ಜ್ಞಾನವನ್ನು ಪಡೆದುಕೊಳ್ಳಬಹುದು ಅಂತ ದಾಸರಾಜ ಹೇಳ್ತಾ ಇದ್ದಾರೆ. ಅದನ್ನ ವ್ಯಾಸರಾಜರು ಕಂಡಿದ್ದಾರೆ. ಹಾಗಾಗಿ ಅದನ್ನು ಬೃಂದ ಉಪನಿಷತ್ತು ಅಂತ ಕರೀತಾರೆ. ಹೌದು, ಇಷ್ಟೇನು ಅರ್ಥವೆಲ್ಲ ನಡೆಸಿದ್ರಿ. ಯಾವ್ಯಾವ ವ್ಯಾಖ್ಯಾನ ವಿಖ್ಯಾನ ವ್ಯಾಖ್ಯಾನ ಆಗಮ ಸಮುದ್ರ ವ್ಯಾಖ್ಯಾನ ವಿದ್ಯಾರಾಜಿ ವ್ಯಾಖ್ಯಾನ ಎಲ್ಲ ಓದಿರ್ತೀರಿ, ತಿಳ್ಕೊಂಡ್ರಿ, ಕೇಳಿಬಿಟ್ರಿ, ನೀವು ಅರ್ಥ ಮಾಡಿಬಿಟ್ರಿ. ದಾಸರಾಯಿಗೆ ಈ ಅಭಿಪ್ರಾಯ ಐತೆ, ಇದು ಪ್ರಶ್ನೆ. ಹೌದು, ನಾವು ಬರೆದಂತಹ ಒಂದು ವಾಕ್ಯಕ್ಕೆ ನಮ್ಮಿಟ್ಟವರಂತೆಲ್ಲ ಅರ್ಥ ಮಾಡಿಬಿಡಬಹುದು ಒಂದು ವೇಳೆ, ಆದರೂ ಅದು ಬರೆದಂತಹ ಗ್ರಂಥ ರಚನೆಕಾರನಿಗೆ ಅದು ಮನಸ್ಸಿನಲ್ಲಿ ಇತ್ತೆ ಇತ್ತು ಅಂತ. ದಾಸರಾಯರಿಗೆ ಇದು ಮನಸ್ಸಿನಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅವರೇ ಒಂದು ಉದಾಹರಣೆ ದೃಷ್ಟಾಂತ ಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸಿ ಮುಂದಿನ ನುಡಿಯನ್ನು ಬೀತಾ ಇದ್ದಾರೆ. ಏನ್ ಬಿಡ್ತಾರೆ? ಈಚರಾಚರದೊಳಗೆ ಜನಗಳ ಆಚೆಯಲ್ಲಿ ಖೇಚರೇಂದ್ರನ ಸುತ್ತ ನರಕರ ಅಚ್ಚ ಪೀಠದಲ್ಲಿ ನಮಗಿದೆ ಈ ಅಭಿಪ್ರಾಯ. ಯಾವ ಇಂದ್ರಸುತನಾದ ಅರ್ಜುನನ ರಥದಲ್ಲಿ ನಾನು ಕೂತಿದ್ದೇನೋ ಅಂತ ಹೇಳಿ ಅರ್ಜುನನನ್ನೇ ಉದಾಹರಣೆಗೆ ಕರ್ತಾ ಇದ್ದಾನೆ. ಹಾಗಾದ್ರೆ ಅರ್ಜುನ ಹಾಗೆ ಕಂಡಿದ್ದಾನ ಪರಮಾತ್ಮನನ್ನ? ಹಾಗೇ ಕಂಡಿದ್ದಾನೆ ಪರಮಾತ್ಮ. ಯಾವುದರಲ್ಲಿ ಕಂಡಿದ್ದಾನೆ? ವಿಷ್ಣುರೂಪ ಸಂದರ್ಶನ ಯೋಗ. ಹನ್ನೊಂದನೇ ಅಧ್ಯಾಯವನ್ನು ನೋಡಿದ್ರೆ ಗೊತ್ತಾಗ್ತದೆ ಪರಮಾತ್ಮನನ್ನ. ಹತ್ತನೇ ಅಧ್ಯಾಯದಲ್ಲಿ ಪರಮಾತ್ಮನನ್ನ ನೋಡ್ತಾ ಇದ್ದ. ಹೇಗೆ ನೋಡ್ತಾ ಇದ್ದ? ಈಶ್ವರಾಚರದೊಳಗೆ ಜಗಂಗಳ ಆಚೆಯಲ್ಲಿ ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ನಾರಾಯಣ ಯೇ ವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವೋ ಏಕೋ ನಾರಾಯಣ. ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತ ಎಲ್ಲರ ಕಡೆಯಲ್ಲೂ ವ್ಯಾಪಿಸಿ ನಿಂತಿದ್ದಾನೆ. ಅಂತಂದ್ರೆ ಏನು? ಸಕಲ ಚರಾಚರ ಜಗತ್ತು ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಸಕಲ ಜಗತ್ತನ್ನು ಆವರಿಸಿ ನಿಂತಿದ್ದಾನೆ. ಯಾರು ಪರಮಾತ್ಮ? ಅದನ್ನು ಯಾರು ಕಂಡಿದ್ದಾರೆ? ದುಷ್ಟಾಂತವನ್ನು ಯಾರನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ ದಾಸರಾಯರು? ಅರ್ಜುನನ್ನೇ ತೆಗೆದುಕೊಳ್ತಾ ಇದ್ದಾರೆ ದುಷ್ಟಾಂತ. ಯಾಕೆ? ಅರ್ಜುನ ವಿಶ್ವರೂಪವನ್ನು ದಿವ್ಯ ಚಕ್ಷುಸ್ಥರನ್ನು ಪಡೆದುಕೊಂಡು ಕಾಣ್ತಾ ಇದ್ದಾನೆ. ಚರಾಚರ ಜಗತ್ತಿನಲ್ಲಿ ಪರಮಾತ್ಮ ವ್ಯಾಪ್ತನಾಗಿ ನಿಂತಿರುವುದನ್ನು ಅರ್ಜುನ ಕಂಡಿದ್ದಾನೆ. ವಿಶ್ವರೂಪ ಸಂದರ್ಶನ ದಿವ್ಯವಾದ ಪರಮಾತ್ಮನ ರೂಪವನ್ನು ಕಂಡು ಅವನು ಪ್ರಾರ್ಥನೆ ಮಾಡಿದ್ದಾನೆ. ಸರ್ವಸರ್ಪಾಣಿಪಾದಂ ತತ್ ಸರ್ವದೋಕ್ಷಿ ಶಿರೋಮುಖಂ ಸರ್ವದಶ್ರುತಿ ಮನಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಸರ್ವದಶ್ರುತಿ ಮನಲೋಕೆ ಸರ್ವಮಾವೃತ್ಯ ತಿಷ್ಠತಿ ಉಪನಿಷತ್. ಇದನ್ನೇ ಅರ್ಜುನ ಆಗಿದ್ದೀನಿ. ಪರಮಾತ್ಮ ಎಲ್ಲ ಕೈಯೂ ನಿನ್ನ ಮಾತು ತುಂಬಿದೆ, ಎಲ್ಲ ಕಡೆಯೂ ನಿನ್ನ ಕೈಕಾಲು ತುಂಬಿದೆ, ಎಲ್ಲ ಕಡೆಯೂ ನಿನ್ನ ಕಣ್ಣುಗಳು ತುಂಬಿದೆ, ಎಲ್ಲ ಕಡೆಯೂ ನಿನ್ನ ಕಿವಿಗಳು ತುಂಬಿದೆ. ಅಂದ್ರೆ ಪರಮಾತ್ಮ ಸರ್ವವ್ಯಾಪ್ತನಾಗಿದ್ದ. ಇದರ ಕಾರಣ ಏನು? ಇದೇ ದಾಸರಾಯರು ಸತತ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಹೇಳುವುದಕ್ಕೆ ಉದಾಹರಣೆಯಾಗಿ ಅರ್ಜುನನನ್ನೇ ತಂದಿದ್ದರು. ಈಚರಾಚರದೊಳಗೆ ಜಗಂಗಳ ಆಚೆ ಈಚೆಯಲ್ಲಿ ಪುರುಷಿಸುತ್ತ ಹೇಳ್ತಾರೆ. ಸಹಸ್ರೇಶ ಕೋಶ ಸಹಸ್ರಾಕ್ಷ ಸಹಸ್ರಾವಾತ್ ಸರ್ವಂ ವಿಶ್ವತೋ ಕೃತ್ವಾ ಅತ್ಯಾರಿಕ್ತ ದಶಾಂಗುಲಂ. ಎಷ್ಟು ಸುಂದರವಾದ ಮಾತು ಹೇಳ್ತಾರೆ. ಸಹಸ್ರಾರು ಬಾಹುಗಳು, ಸಹಸ್ರಾರು ಕೈಗಳು, ಸಹಸ್ರಾರು ಬಣ್ಣಗಳು ಉಳ್ಳಂತ, ಸಹಸ್ರಾರು ಶಿರಗಳನ್ನು ಉಳ್ಳಂತ ಪರಮಾತ್ಮ ಜಗತ್ತನ್ನೆಲ್ಲವನ್ನು ಆವರಿಸಿ ಬಿಟ್ಟಿದ್ದಾನೆ. ಕೃತ್ವಾ ಆವರಿಸಿದ್ದು ಅಷ್ಟೇ ಅಲ್ಲ, ಅತ್ಯಾತಿಕ್ತ ದಶಾಂಗುಲಂ ಅದನ್ನು ಮೀರಿ ಹತ್ತು ಅಂಗುಲಗಳು ಆಚರಿಸಿ ನೋಡ್ತಾ ಇದ್ದಾನೆ ಜಗತ್ತು. ಅಂದ್ರೆ ಏನಾಯ್ತು? ಈಚರಾಚರದೊಳಗೆ ಜಗಂಗಳ ಆಚೆ ಈಚೆಯಲ್ಲಿ ಪರಮಾತ್ಮ ಹೊರಗೆಲ್ಲ ಆವರಿಸಿದ್ದಾನೆ, ಹೊರಗೂ ಆವರಿಸಿ ಹತ್ತು ಅಂಗುಲಗಳ ಆಚೆ ನಿಂತು ನೋಡ್ತಾ ಇದ್ದಾನೆ. ಆಚೆ ಈಚೆಯಲ್ಲಿ ಪುರುಷಿಸುತ್ತಾ ಇದೆ ಸಾಕ್ಷಿ. ಖೇಚರೇ
ಹೇ ಚರದು ಯಾರು ದೇವತೆಗಳು ಅಂದ್ರೆ ಆಕಾಶ, ಆಕಾಶದಲ್ಲಿ ಸೇರಿಸ್ತಕ್ಕಂಥ ದೇವತೆಗಳು, ಅವರಿಗೆಲ್ಲ ಇಂದ್ರ ಒಡೆಯನಾಗಿರತಕ್ಕಂತಹ ಮಹೇಂದ್ರ, ಇಂದ್ರದೇವರು, ಅವರ ಸುತನಾಗಿರ್ತಕ್ಕಂತಹ ಅರ್ಜುನ, ಅವನ ರಥದ ಅಚ್ಚ ಪೀಠದಲ್ಲಿ ಅಷ್ಟು ಮಹಾನ್ ವ್ಯಕ್ತಿತ್ವ ಉಳ್ಳಂತಹ ಪರಮಾತ್ಮ ಅರ್ಜುನನಿಗೋಸ್ಕರ, ತನ್ನ ಭಕ್ತನಿಗೋಸ್ಕರವಾಗಿ ಅಲ್ಲಿ ಅಚ್ಚು ಪೀಠದಲ್ಲಿ ಅವನಿಗೋಸ್ಕರ ಮಂಡಿಸಿದ್ದಾನೆ ಸ್ವಾಮಿ. ಇವನೇ ಉದಾಹರಣೆ. ಪರಮಾತ್ಮ ಸರ್ವವ್ಯಾಪ್ತ, ಸರ್ವತ್ರ ವ್ಯಾಪ್ತ ಎಂಬುದಕ್ಕೆ ಉದಾಹರಣೆ ಕಂಡಂತ ಕಣ್ಣುಗಳು, ಅದು ಕೇವಲ ಅರ್ಜುನನ ಕಣ್ಣುಗಳು. ಇದೇ ನಮಗೆ ಲೌಕಿಕ ಉದಾಹರಣೆ. ದಾಸರಾಯರಿಗೆ ನೂರ ಅಭಿಪ್ರಾಯ ಇದೆ. ದಾಸರಾಯರಿಗೆ ಈ ಸರ್ವವ್ಯಾಪ್ತತ್ವವನ್ನು ಹೇಳುವುದರ ಅಭಿಪ್ರಾಯ ಇತ್ತು. ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾರೆ, ಮುಂದೆ ಇನ್ನೂ ಒಂದು ಉತ್ತರವನ್ನು ಕೊಡ್ತಾರೆ. ಸದ್ಯಕ್ಕೆ ದೃಷ್ಟಾಂತದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ ಅರ್ಜುನ ಮತ್ತೆ ಸಾಂಪಕ್ಕೆ ಹೇಳಿಕೊಂಡು. ಕೇಚರೇಮ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚ ದೇ ಮಾಧವ ಕೇಶವನೆಂಬೋ ವಾಚಕಂಗಳಲ್ಲಿ ಇರಲಿ ಸುಂದರಾಂಗದ ಸುಂದರಿಯರ. ಅಲ್ಲಿ ಹೇಳಬೇಕಾದ ಕಾಲ ಹೇಳ್ತೀವಿ, ಭಾರತೀ ಸರಸ್ವತೀ ದೇವಿಯರು ವಾಗಭಿಮಾನಿ ದೇವತೆಗಳಿದ್ದಾರೆ. ಆ ವಾಗಭಿಮಾನಿ ದೇವತೆಗಳ ಅನುಗ್ರಹವಾದರೆ ಪರಮಾತ್ಮನ ಇರುವಿಕೆ ತೋರುತ್ತದೆ, ಇಲ್ಲವಾದರೆ ತೋರುವುದಿಲ್ಲ ಅಂತ ಹೇಳಬಲ್ಲ. ಇಲ್ಲ ಅದಕ್ಕೆ ವಾಚಕಂಗಳಲ್ಲಿ ಇನ್ನೂ ಮೂರನೇ ಸಾಲ ಬರ್ತಾರೆ. ಅಲ್ಲೂ ಮೂರನೇ ಸಾಲ ಇದೆ, ಇಲ್ಲೂ ಮೂರನೇ ಸಾಲ ಬರ್ತಾರೆ. ಎಲ್ಲೂ ದಾಸರಾಯರು ತಪ್ಪೋದೇ ನಡಿ. ಅವರ ಮಾರ್ಗ, ಅವರು ಏನು ಆಲೋಚನೆ ಮಾಡಿದ್ದಾರೆ, ಅವರ ಅಭಿಪ್ರಾಯ ಏನಿತ್ತು, ಅದರ ವಿಷದೀಕರಿಸ್ತಾ ಹೋಗ್ತಾ ಇದ್ದಾರೆ. ಅವರೇ ದಾಸರಾಯರೆ. ನಾವೇನೇನು ಪ್ರಶ್ನೆ ಬರಬೇಕಾಗಿ ಸ್ವಲ್ಪ ಹಿರಿಯರ ಅನುಗ್ರಹ, ಹಿರಿಯರಿಂದ ಲಕ್ಷ ವಿದ್ಯೆ ಬರಬೇಕು ಅಲ್ಲಿ ತೋರಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಲ್ಲಿದ್ದಾನೆ, ವಾಚಕಂಗಳಲ್ಲಿ. ಪಾರಾಯಣ ಪ್ರಿಯ, ಪಾರಾಯಣ ಅಂದ್ರೆ ಅಂದ್ರೆ ಆ ಶಬ್ದಗಳು ಸ್ತೋತ್ರ ರೂಪಗಳಾಗಿರತಕ್ಕಂಥ ಶಬ್ದಗಳಲ್ಲಿ ಪರಮಾತ್ಮ ಅಳೆದಿದ್ದಾನೆ. ಸ್ತೋತ್ರ ರೂಪವಾದ ಶಬ್ದಗಳನ್ನು ನೋಡಿದ್ರೆ ಪರಮಾತ್ಮ ಪ್ರತ್ಯಕ್ಷನಾಗಿರ್ತಾನೆ, ಇರುವಲ್ಲಿಂದ ಎದ್ದು ಕಾಣುತ್ತಾನೆ. ಸ್ತಂಭೇನ ದೃಶ್ಯತೆ ಪ್ರಹ್ಲಾದರಾಜರಿಗೆ ಪರಮಾತ್ಮ ಹೆಂಗೆ ಕಾಣುತ್ತಾನೆ, ಏನು ಬಚ್ಚಿಟ್ಕೊಂಡಿದ್ದೆ ಹಾಲೋ ಪೈಪ್, ಅದೇನು ಹಿರಣ್ಯಕಶಿಪು ಬೇಯಿಸಿದ ಕಂಬ, ಅದೇನು ಹಾಲೋ ಪೈಪ್ ಆಗಿತ್ತು, ಅದರೊಳಗೆ ಪರಮಾತ್ಮ ಬಚ್ಚಿಟ್ಕೊಂಡಿದ್ದೆ, ಮುಖವಾಡ ಹಾಕೊಂಡು ಹೇಗೆ ಬಂದ ಸ್ವಾಮಿ ಅಣುರೇಣ ಪ್ರಕಾಶ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕ ನಾಡಿ ಸಿಗುವುದೇ ಆನಂದ. ಗೋವಿಂದ ಈಗ ನಾಮ ಹೆಚ್ಚಂತಹ ಅಣುರೇಣ ಪ್ರಕಾಶದಲ್ಲಿ ಪರಮಾತ್ಮ ನಿಂತಿದ್ದ, ಅದೇ ರೀತಿ ಆತ್ಮದಲ್ಲಿ ಇದ್ದ. ಹಿರಣ್ಯಕಶಿಪು ಕೇಳಿದ ಪ್ರಹ್ಲಾದ ನಿಮ್ಮ ಏನಂತ ಹೇಳಿದ, ಎಲ್ಲಿದ್ದಾನೆ ಎಂದ ಸ್ವಾಮಿ, ಎಲ್ಲ ಕಡೆಯಲ್ಲಿ ಇದ್ದಾನೆ, ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲ್ಲಿದ್ದಾನೆ ಅಂತ ಪ್ರಹ್ಲಾದ ತೋಟ. ಅದೇ ಮಾತನ್ನು ದಾಸರಾಗಿ ಮತ್ತೆ ಪ್ರತಿನಿಧಿಸ್ತಾರೆ. ಅದಕ್ಕೆ ಒಂದು ಉತ್ತರ ಹೇಳಿಲ್ಲ, ಸ್ತಂಭೇನ ದೃಶ್ಯತೆ, ಈ ಸ್ತಂಭದಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಸ್ತಂಭೇನ ದೃಶ್ಯತೆ ಅಂದ್ರೆ ಅವರು ಕೂಡ ಪ್ರಹ್ಲಾದರಾದ್ರು ಅದೇ ಪದದಿಂದ ಉತ್ತರ ಹೇಳಿದ್ರು, ಏ ದಡ್ಡ ಸ್ತಂಭದಲ್ಲಿ ಕಾಣಿಸ್ತಾ ಇದೆ, ಸ್ತಂಭ ಅಂತಂದ್ರೆ ದಡ್ಡ ಅಂತ, ಕಂಬದಂತೆ ಇರುವವನು ಅಂತ, ಕಂಬಕ್ಕೆ ಇನ ಒಡೆಯ ಅಂತ ಅರ್ಥ. ಸ್ತಂಭೇನ ಅಂತಂದ್ರೆ ಕಂಬಕ್ಕೆ ಒಡೆಯನಾದವನೇ, ಅಂದ್ರೆ ದಡ್ಡ ಒಡೆಯನಾದವನೇ ಕಾಣಿಸ್ತಾ ಇಲ್ಲ ನನಗೆ, ಏನು ಕಾಣಿಸ್ತಿಲ್ಲ ಅಂತ ಹೇಳಿದ. ಅಪ್ಪ ಕೇಳಿದ ಪ್ರಶ್ನೆಗೆ ಅಪ್ಪನ ಪದದಿಂದಲೇ ಉತ್ತರ ಕೊಟ್ಟಂತ ಜಾಣ್ಮೆ ಪ್ರಹ್ಲಾದರಾದರು. ಸ್ತಂಭೇನ ದೃಶ್ಯತೆ, ಸ್ತಂಭದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ತಂಭೆ ನ ದೃಶ್ಯತೆ ಅಂತ ಪದ ಇಟ್ಕೊಂಡ. ಸ್ತಂಭೆ ನ ಎರಡು ಸೇರಿಸ್ಕೊಂಡ್ರೆ ಸ್ತಂಭೇನ ದೃಶ್ಯತೆ ಎಲ್ಲ ಮಾಡ್ಕೊಂಡ್ರೆ ಅದನ್ನ ದಡ್ರಿಗೆ ರಾಜನಾದಂತ ಹಿರಣ್ಯಕಶಿಪು ಅಲ್ಲಿದ್ದಾನೆ ದೇವರು ಅಂತ ಒಂದೇ ಮಾತು ಎರಡು ಅರ್ಥ ಆಗುತ್ತೆ. ಹಾಗೆ ಅಂತ ಬಂದಿದ್ದಾರೆ ಪುರಾಣಗಳು ಸ್ತಂಭೆ ಅದನ್ನೇ ಹಿರಿದಾಸ ಆಗ್ತದೆ. ವಾಕ್ಯ ಮಾತಿನಿಂದ ಪರಮಾತ್ಮನನ್ನು ಉಳಿಸ್ಕೊಳ್ಳಿ, ಸ್ತುತಿ ಮಾತು ಅದರಿಂದ ಪರಮಾತ್ಮ ಹೇಳ್ತಾರೆ. ವಾಚಕಂಗಳಲ್ಲಿ ಯಾವ ವಾಚಕಗಳು, ಮಾಧವ ಕೇಶವನೆಂಬ ವಾಚಕಂಗಳಲ್ಲಿ ಇಲ್ಲ, ಉತ್ತಮವಾದ ದೇವತೆ ಲಕ್ಷ್ಮೀ ದೇವಿ ಇದ್ದಾಳೆ, ಹಣವನ್ನು ಕೊಡತಕ್ಕಂಥವಳು, ಹಾಗಾಗಿ ಅವಳು ಅವಳನ್ನೇ ಹೇಳ್ತೀವಿ ಅಂದ್ರೆ ಅವಳಿಗೂ ಒಡೆಯನಾಗಿದ್ದಾನೆ ಮಾಧವ. ತಾಯಿಯ ಲಕ್ಷ್ಮೀ ದೇವಿಗೆ ಒಡೆಯನಾಗಿದ್ದಾನೆ, ಅವಳೇ ಹೇಳ್ತಾ ಇದ್ದಾಳೆ. ಸಮುದ್ರೋ ಅಂತ ಪ್ರವಿಟ್ಟೆ ಹೊರೆಯಾಗಿರ್ತಕ್ಕ ತನ್ನ ಮಾತು, ನನಗೆ ಪತಿಯಾದವನು, ನನಗೆ ಒಡೆಯನಾದನು ಸಮುದ್ರದಲ್ಲಿ ವಿರಾಜಾದಾಗಿ ಕಂಡುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಉಮರಣಿ ಸೂಕ್ತಾದಿಗಳು ಉಮರಣಿ ಒಳ್ಳೆಯ ಮಾಧವ ಕೇಶವನೆಂಬ ಇಲ್ಲ ಇಲ್ಲ, ಏ ಬ್ರಹ್ಮದೇವರು ಎಲ್ಲರಿಗಿಂತ ಹಿರಿಯರು, ಹಾಗಾಗಿ ಅವರನ್ನು ಪೂಜೆ ಮಾಡ್ತೀವಿ. ರುದ್ರದೇವರು ದೊಡ್ಡವರಿದ್ದಾರೆ, ಅವರನ್ನು ಪೂಜೆ ಮಾಡ್ತೀವಿ. ಇಂದ್ರ ದೊಡ್ಡವನಿದ್ದಾರೆ, ಪೂಜೆ ಮಾಡ್ತೀವಿ. ಈ ರೀತಿಯಾಗಿ ಏನಾದರೂ ಮಾತಾಡೋದಾದ್ರೆ ಕೇಶವನೆಂಬೋ ನೋಡಿ, ದಾಸರಾಯರು ಬೇಕಂತಲೇ
ಹೆಸರಿಟ್ಟಿದ್ದಾರೆ, ಬೇರೆ ಯಾವುದನ್ನು ಹೇಳಿಲ್ಲ. ಪದ್ಮನಾಭ ಅಂತಲೋ ಜನಾರ್ದನ ಅಂತಲೋ ಶ್ರೀಹರಿ ಅಂತ ಅವನು ಹೇಳಿಲ್ಲ. ಮಾಧವ ಕೇಶವ, ಕೇಶವ ಯಾರಿದ್ದಾರೆ? ಸ್ವಲ್ಪ ಕೇಶವ ಶಬ್ದವನ್ನು ಬೆಳೆಸಿದ್ರೆ ಗೊತ್ತಾಗುತ್ತೆ. ಏಕಾಕ್ಷರ ಕೋಶ ಅಂತ ಇದೆ ಸಂಸ್ಕೃತದಲ್ಲಿ, ಅದರ ಮುಖಾಂತರವಾಗಿ ಭಾಷೆ ಹೊರಟಿರೋದು. ಕೇಶವ ಕ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಶ ಈ ಶ, ಇಷ್ಟು ನಾಲ್ಕು ಪದಗಳು ಸೇರ್ಕೊಂಡಿದೆ ಕೇಶವ. ಅವನಂತ ಹೇಳಿ ನೋಡಿ, ಕ ಬ್ರಹ್ಮದೇವರು, ಕ ಇದೆ ಬ್ರಹ್ಮ, ಏಕಾಕ್ಷರ ಕೋಶ ಹೇಳಿ ಮಾತನಾಡಿದೆ. ಆ ಇದೆ ವಾಸುದೇವ, ಆ ಇತ್ಯಾನಂದ, ಏಯಾಶ್ಚರ್ಯಂ, ಈ ರಮ, ಇತಿ ಕಾಮಃ ಎಂಬುದಾಗಿ ಏಕಾಕ್ಷರ ಕೋಶ ಹೇಳಿ. ಆ ಏಕಾಕ್ಷರ ಕೋಶವನ್ನು ತೆಗೆದುಕೊಂಡು ನೋಡಿದಾಗ ಪ್ರತಿ ಅಕ್ಷರಗಳಿಗೂ ಅರ್ಥ ಸಿಗ್ತದೆ. ಅದರಲ್ಲಿ ಕ ಯಾಕೆ ದಾಸರಾಜರು ಕೇಶವನ್ನು ಇಟ್ಟಿದ್ದಾರೆ ಅಂತ ಉತ್ತರ ಇದು ತಿಳ್ಕೋಬೇಕು. ಕೇಶವನನ್ನು ಬೇಕಾದಷ್ಟು ನಾಮಗಳು ಇದ್ವಲ್ಲ, ಕೃಷ್ಣನನ್ನು ಇಡುವಾಗಿತ್ತು, ಜನಾರ್ದನನ್ನು ಇಡುವಾಗಿತ್ತು, ಮಾಧವ ಇಟ್ಟಿದ್ದಾಗಿದೆ. ಮಾಧವನಲ್ಲಿ ಕೇಶವನ್ನು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಲಕ್ಷ್ಮೀ ದೇವಿಯ ಜೊತೆಗೆ ಬ್ರಹ್ಮಾದಿ ದೇವರುಗಳನ್ನು ಇಡಬೇಕು ಅಂತ ಹೇಳಿದ್ದಾರೆ. ಕ ಬ್ರಹ್ಮದೇವರು, ಈ ರುದ್ರದೇವರು, ಇ ಕಾಮ ಅಂದ್ರೆ ಇಂದ್ರ, ಇಂದ್ರ ಕಾಮರು ಸಮ. ವಹ ಇವರೆಲ್ಲರಿಗೂ ಒಡೆಯನಾಗನು, ಇವರೆಲ್ಲರೂ ಹೊತ್ತು ಸಾಗಿಸ್ತಾ ಇರೋನು ಯಾರನು? ವಿಷ್ಣು. ಮಾಧವ ಕೇಶವನೆಂಬ ಅಂದ್ರೆ ಪರಮಾತ್ಮ ಎಲ್ಲಾ ಜಗತ್ತಿಗೂ ಒಡೆಯರಾದ, ಎಲ್ಲಾ ಗಣಗಳಿಗೂ ಒಡೆಯರಾದವರು ಯಾರಿದ್ದಾರೆ? ಅವರಿಗೆಲ್ಲರಿಗೂ ಒಡೆಯನಾಗಿದ್ದಾರೆ. ಗಣಾನಾಂತ್ವಾ ಗಣಪತಿ ಮಮ ಅಂತ ವಾಪಸ್. ಹಾಗಾಗಿ ಮಾಧವ ಕೇಶವ ಅನ್ನೋ ಎರಡೇ ನಾಮಗಳನ್ನ ದಾಸರಾಯರು, ಮಾಧವ ಕೇಶವನೆಂಬ ವಾಚಕಂಗಳಲ್ಲಿ ಸ್ತುತಿ ರೂಪದಲ್ಲಿ ಪರಮಾತ್ಮ ಬಚ್ಚಿಕೊಂಡಿದ್ದಾನೆ. ಸ್ತುತಿ ಮಾಡದ ಪರಮಾತ್ಮನನ್ನ ಕಾಣಬಹುದು. ಮಾಧವ ಕೇಶವನೆಂಬ ವಾಚಕಂಗಳಲ್ಲಿ ಈಜುಕೊಂಡದ ಪುರಂದರ ಬಿಟಲ ಲೋಚನಾಗಲಿ. ಬೀಚುಕೊಂಡ, ಬೀಚಿ ಅಂದ್ರೆ ಅಲೆ, ಬೀಚಿ ಅಂದ್ರೆ ಅದೇ ಸಂಸ್ಕೃತ ಪದ. ನಾವೇನ್ ಮಾಡೋಣ, ದಾಸರಾಯ ಸಂಸ್ಕೃತವನ್ನೇ ಕೇಳಿ. ವಿಜಿ ಶಬ್ದ ಅಲೆಗಳು, ವಿಜಿಯ ಹೊಂಡ, ಅನೇಕ ಅಲೆಗಳನ್ನು ಹೊಂದಿರತಕ್ಕಂಥ ಹೊಂಡ ಯಾವುದು? ಸಮುದ್ರ. ವಿಜು ಕೊಂಡ ಅಂದ್ರೆ ಸಮುದ್ರದ ಮಧ್ಯದಲ್ಲಿರತಕ್ಕಂತಹ ಯೋಂತ ಸಮುದ್ರ ತೋ ವಿಧಿಷ್ಠೆ ಹೋರಾಜಿ ಶ್ರೋತಾಮೂಲ್ಯಾಂಬಸ್ಪೃಶಾಮಿ ಆಹೇ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಬೀಚಿಕೊಂಡ ಅಂದ್ರೆ ಸಮುದ್ರ ಅಲೆಗಳ ಕಂಡು ಅವರ ಮಧ್ಯದಲ್ಲಿ ಪರಮಾತ್ಮ ಪೌಡಿಸಿದ್ದಾನೆ. ಅಷ್ಟೇ ಹೇಳಿಲ್ಲ ನೋಡಿ, ಸಂಕಟ ತಂದುತ್ತಾರೆ ದಾಸರಾಯರ ಮಾತು ಅರ್ಥ ಗರ್ಭಿಗ. ಪ್ರಶ್ನೆ ಅಲ್ಲಿ ಏನಾಕೊಂಡ್ರು, ಎಲ್ಲಿ ನೋಡಿದಿರಿ ಪರಮಾತ್ಮನನ್ನು? ಉತ್ತರ ಇಲ್ಲಿ ಹೇಳ್ತಾ ಇದ್ದಾರೆ, ಲೋಚನಾಗ್ರದಲ್ಲಿ ಅಂತ ಉತ್ತರ. ಇಷ್ಟೊತ್ತಂಕ ಹೇಳಿದ್ರಲ್ಲ, ಎಲ್ಲೆಲ್ಲಿ ನೋಡಿದಿರಿ ಅಂತ. ಆದ್ರೆ ಎಲ್ಲಿ ನೋಡಬಹುದು ನಾವೆಲ್ಲರೂ? ಎಲ್ಲರೂ ಎಲ್ಲಿ ನೋಡ್ತಾ ಇದ್ದಾರೆ ಪರಮಾತ್ಮನನ್ನ? ಸಾಮಾನ್ಯವಾಗಿ ಲೋಚನಾಗ್ರದಲ್ಲಿ ಬಹಳಷ್ಟವಾದ ಬೀಚುಕೊಂಡದ ಪುರಂದರ ವಿಠಲ ಇಷ್ಟ ಸಾಕಾಗ್ತಿಲ್ಲ ಇಲ್ಲ. ಲೋಚನಾಗ್ರದಲ್ಲಿ ಪುರಂದರ ವಿಠಲನೇ ಸ್ವಾಮಿ ಪರಮ. ಅವನ ಕಣ್ಣುಗಳಲ್ಲೇ ಅವನನ್ನು ನೋಡ್ಬೇಕು. ಇದೇನು ವಿಚಿತ್ರ, ಇದೇ ದಾಸರಾಯ. ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಪ್ರಯೋಗ ಮಾಡಿಟ್ಟಾಗೋಗಿದೆ, ಪ್ರಯೋಗವನ್ನ ಎಲ್ಲ ದೇವರು ನಡೆಸ್ತಾ ಇದ್ದೇವೆ. ದಿನ ಹಾಡಿದ್ದು ಹಾಡಿದ್ದು ಕೇಳಿದ್ದು ಕೇಳಿದ್ದು. ಪರಮಾತ್ಮನನ್ನ ಹುಡುಕಕ್ಕೆ ಹೋಗಿ, ಪರಮಾತ್ಮನ ಕಂಡಲ್ಲೇ ಪರಮಾತ್ಮ ಏನನ್ನ ತಿರುಗ ಹುಡುಕು ಅಂತಂದ್ರೆ ಏನಿದೆ ಮಾತ್ರ ಅರ್ಥ? ಹಾಗಾದ್ರೆ ಏನು ಮರ್ಮ ಇಲ್ಲ? ಹಾಗಾದ್ರೆ ದಾಸರಾಯರಿಗೆ ಏನು ಅಭಿಪ್ರಾಯದಿಂದ ಈ ದೇವನ ಮಾಡಿದ್ದಾರಲ್ವ? ಈ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡವ್ರು ಯಾರು? ದಾಸರಾಯರು. ಅದಕ್ಕೆ ಅವ್ರು ಉಪನಿಷತ್ತು ಅಂತ ಮಾಡೋದು ನಮ್ಗೆ ಅರ್ಥ ಆಗಿಲ್ಲ. ಅವರು ಈ ಕೇವಲ ದೇವನ ಜ್ಞಾನಿಗಳ ಕಣ್ಣಿಗೆ ಜ್ಞಾನಿಗಳದೇ ಗೊತ್ತಾಗುದು. ಏನು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ವಿಚಕ್ಷಣತ, ವಿದ್ವಾಂಸರ ಗೊತ್ತಾಗ್ತಾ ಇರುತ್ತೆ ಇನ್ನೊಬ್ಬ ವಿದ್ವಾಂಸನ ಮಾತಿನ ಭರಾಟ ಏನು. ಪರಿಶ್ರಮವನ್ನು ಅಷ್ಟೇ, ಒಬ್ಬ ವಿದ್ವಾಂಸ ಗೊತ್ತಾಗ್ತಿರುತ್ತೆ ಇನ್ನೊಬ್ಬ ವಿದ್ವಾಂಸ ಎಷ್ಟು ಪರಿಶ್ರಮ ಪಟ್ಕೊಂಡು ಬಂದಿದ್ದಾನೆ ಎನ್ನುವುದು ಸಮಾನ ಇರಬೇಕು ವಿದ್ಯಾ ಆಗ ಗೊತ್ತಾಗ್ತಾ ಇರುತ್ತೆ ಇವನ ಯೋಗ್ಯತೆ ಅವನ ಯೋಗ್ಯತೆ ಅನ್ನೋದು. ಹಾಗೆ ದಾಸರಾಯರ ಉತ್ಕೃಷ್ಟವಾದ ಯೋಗ್ಯತೆ ಅದನ್ನು ಅರ್ಥವರು ದಾಸರಾಜ. ಹಾಗಾಗಿ ಉಪನಿಷತ್ತು ಮಾಡಬಹುದು ಹೇಳಿ. ಈಗ ಈ ಪ್ರಶ್ನೆ ಎಲ್ಲಿಂದ ಉತ್ತರ ಸಿಗ್ತದೆ? ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ. ಇಷ್ಟೆಲ್ಲ ಹುಡುಗಿ ಪರಮಾತ್ಮನನ್ನ ಇಷ್ಟಿಷ್ಟು ರೂಪಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಕಂಡಂತ ಬೇರೆ ಬೇರೆ ಜ್ಞಾನಿಗಳು ಇದ್ದಾಗ್ಯೂ
ಮತ್ತೆ ಪರಮಾತ್ಮ ನಿಮ್ಮನ್ನು ಎಲ್ಲಿ ಹುಡ್ಕೊಳ್ಳಿ ಅಂತಂದ್ರೆ ಪರಮಾತ್ಮ ಕಣ್ಣುಗಳಲ್ಲೇ ಹುಡುಕೊಳ್ಳಿ, ಕುರುದರಿಂದ್ರನ ಕಣ್ಣು ಒಳಗೆ ಹುಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಮಾತಿನ ಅವಭಾಸ ಇಲ್ಲ, ದಾಸರಾಯರು ಆ ರೀತಿ ಅವಭಾಸ ಮಾತಾಡುವಂತದ್ದು ಅಲ್ಲ, ಆ ರೀತಿಯ ಉಪನಿಷತ್ತು ಕರೀತಾರೆ. ಯಾಕೆ ಹಾಗೆ ಮಾತಾಡಿದ್ದಾರೆ ಅಂದ್ರೆ ಅದೇ ಪುರುಷ ಸೂತ್ರ ಹೇಳ್ತಾ ಇದೆ ಆ ಮಾತನ್ನ. ಏನಂತ ಹೇಳ್ತಾರೆ ಪುರುಷ ಸೂತ್ರ, ಚಂದ್ರಮ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ವಾಯುವಾಜಾಯತ. ಚಂದ್ರಮ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಪರಮಾತ್ಮನ ಕಣ್ಣುಗಳಿಂದ ಸೂರ್ಯ ಹುಟ್ಟಿದನು. ಲೋಚನಾಗ್ರದಲ್ಲಿ ಪರಮಾತ್ಮನ ಕಣ್ಣಿನ ಅಗ್ರಭಾಗದಿಂದ ಹುಟ್ಟಿದವರು ಯಾರು? ಸೂರ್ಯರು. ಸೂರ್ಯ ನಾ ಕಾಣ್ತಾ ಇರ್ತಕ್ಕಂಥ ಪ್ರತ್ಯಕ್ಷ ಏನ್ ಹೇಳ್ತೀವಿ ನಾವು ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳ್ತೀವಿ ಸೂರ್ಯ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಇಲ್ಲ. ನಾವು ಬೆಳಗ್ಗೆ ಸುಧ್ಯಾನಂದ ಪೂಜಾ ಪುನಸ್ಕಾರ ಮೊದಲು ಯಾರು ಮಾಡಿ ಮಾಡ್ತಿದ್ದೆ ಸವಿತ ನಾವು ಪರಮಾತ್ಮ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಸವಿತ ನಾವು ಪರಮಾತ್ಮನಿಗೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಾವು ಎಲ್ಲರೂ ಆರಾಧನೆಯ ಮೂಲ ಯಾರ? ಸೂರ್ಯನೇ ಯಾರ? ಆ ಸೂರ್ಯ ಎಲ್ಲಿದ್ದಾನೆ? ಪರಮಾತ್ಮ ಕಣ್ಣುಗಳಿಂದ ಉತ್ಪನ್ನನಾಗಿ ಸವಿತಾ ಪಶ್ಚಾತ್ ಸವಿತಾ ಪುರಸ್ತಾ ಸವಿತಾ ಧರಾತ್ತಾ ಸವಿತಾ ಪರಸ್ತಾ ಸವಿತಾ ಸರ್ವದಾ ಸವಿತಾಂಗಾತಾಂಗೇತ್ಮಾಯು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೆ. ಸವಿತ್ ನಾಮಕರಾಗಿರ್ತಕ್ಕಂಥ ಪರಮಾತ್ಮ ಮೇಲಿದ್ದಾನೆ, ಕೆಳಗಿದ್ದಾನೆ, ಹಿಂದಿದ್ದಾನೆ, ಮುಗ್ದಾನೆ, ಪೂರ್ವ ಅಪರಾಧ ಉತ್ತರ ದಕ್ಷಿಣಾದಿಗಳಲ್ಲೆಲ್ಲ ಕೈಯಲ್ಲಿ ನಮಗೆ ದೀರ್ಘಾಯುಷ್ಯ ಆರೋಗ್ಯ ಐಶ್ವರ್ಯ ಸಂಪಾತಾದಿಗಳನ್ನು ಕೊಟ್ಟು ದಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಸೂರ್ಯ ಅಂತ ಅಂದ್ರೆ ಲೋಕನಾಂಗದಲ್ಲಿ ಯಾರಿದ್ದಾರೆ? ಸೂರ್ಯ. ಸೂರ್ಯನಾಗಿರ್ತಕ್ಕಂಥ ಪರಮಾತ್ಮನನ್ನು ಕಾಣಿ. ನಿಮ್ಮ ಪೂಜೆ ಪುನಸ್ಕಾರ ಸ್ತೋತ್ರ ಪಾರಾಯಣಾದಿಗಳೆಲ್ಲವೂ ಯಾರು ಮಾತ್ರ ತರ್ತಾರೆ ಪರಮಾತ್ಮನಿಗೆ? ಸೂರ್ಯ ಭಗವಂತ. ಹಾಗಾಗಿ ಸೂರ್ಯನನ್ನ ಆರಾಧನೆ ಮಾಡಿ, ಸೂರ್ಯನಲ್ಲಿ ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ. ಸುಖ ಸಮಯ ಕಾಸು ದುಡ್ಡು ಖರ್ಚು ಇಲ್ಲದೀರಾ, ಮಡಿಕೈ ಪರಿಶ್ರಮ ಇಲ್ಲದೀರಾ, ಸುಮ್ಮನೆ ಕಣ್ಣೆತ್ತಿ ನೋಡಿ ಅನಾಜಾತವಾಗಿ ಪರಮಾತ್ಮನನ್ನು ಕಾಣಬೇಕು ಸೂರ್ಯ. ಅದನ್ನೇ ಪುರುಷ ಸೂತ್ರದ ಈ ನುಡಿ ತಿಳಿದಿದ್ದರೆ ಲೋಚನಾಂಕದಲ್ಲಿ ನುಡಿ ಅರ್ಥ, ಲೋಚನಾಂಕದಲ್ಲಿ ಅರ್ಥವಾದರೆ ಮೊದಲನೇ ಪ್ರಶ್ನೆ ಏನು ದಾಸರಾಗಿ ಹಾಕೊಂಡು ಅದರ ಅರ್ಥ ಅಷ್ಟು ಒಟ್ಟು ತಾತ್ಪರ್ಯ ಏನು ದಾಸರಾಗಿದ್ದು ಪರಮಾತ್ಮ ಸರ್ವವ್ಯಾಪ್ತತ್ವವಿದೆ ಅಂತ ಸರ್ವವ್ಯಾಪ್ತನಾದ ಪರಮಾತ್ಮನಿಗೆ ಪಾಮರರಾದ ನಾವು ಎಲ್ಲಿ ಕಾಣಬಹುದು? ಸೂರ್ಯ ಅಂತರ್ಗತನಾಗಿ ಕಾಣಬಹುದು. ಇದು ಅವರ ಮುಖ್ಯ ತತ್ವ. ಒಟ್ಟು ಈ ದೇವರ ನಾಮದ ಸಾರಾಂಶ ಏನು ಮಾಡಿದ್ರು ದಾಸರಾಯರು? ಪರಮಾತ್ಮನ ಸರ್ವವ್ಯಾಪ್ತತ್ವವನ್ನು ತಿಳಿಸುವುದರಲ್ಲೇ ತಾತ್ಪರ್ಯವಿಲ್ಲವರ. ಹಾಗಾಗಿ ಬ್ರಹ್ಮಾದಿ ಸಕಲ ದೇವರು ಪರಮಾತ್ಮನ ಅಧೀನರಾಗಿದ್ದು ಅವರೆಲ್ಲರೂ ತಮ್ಮ ತಮ್ಮ ಲೋಕಗಳಲ್ಲಿ ತಮ್ಮ ತಮ್ಮ ಗುಂಡದಲ್ಲಿ ಪರಮಾತ್ಮನನ್ನು ಆರಾಧಿಸುತ್ತಿದ್ದಾರೆ. ಅಂತಹ ಪರಮಾತ್ಮನಿಗೆ ಸಿಗುವುದು ಅಚಕಂಗಳಿಂದ, ಅದು ಮಾಧವ ಕೇಶವ ಎಂಬತಕ್ಕಂಥ ಮಾತುಗಳಿಂದ ಅವನನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತಿತ್ತು ದೋಷಕೇಶವ. ಹೀಗೆ ಇನ್ನು ಅನೇಕ ರೀತಿಯಲ್ಲಿ ದೇವನಾಮ ಅರ್ಥವನ್ನು ಮಾಡಬಹುದು. ಮುಕ್ತ ಜೀವನ ಇಟ್ಕೊಂಡ್ರೆ ನಂದ ಗೋಪಾ ಶಬ್ದಕ್ಕೆ ಬೇರೆ ಅರ್ಥ ಬರುತ್ತೆ. ಇಡೀ ದೇವನಾಮವನ್ನು ಬದಲಾವಣೆ ಕಿರಣ ಸಮೂಹ ಅಂತ ಇಟ್ಕೊಂಡ್ರೆ, ಸೂರ್ಯನನ್ನ ಕುರಿತಾದ ಕಿರಣ ಸಮೂಹ ಅಂತ ಇಟ್ಕೊಂಡ್ರೆ ಈ ದೇವನಾಮ ಇನ್ನೊಂದು ಅರ್ಥ ಬರ್ತದೆ. ಗೋಪ ಶಬ್ದದಿಂದ ಇಂದ್ರ ಇಂದ್ರಾದಿ ದೇವತೆಗಳು ಅಂತ ಇಟ್ಕೊಂಡ್ರೆ ಈ ದೇವನಾಮಿ ಬೇರೆ ಅರ್ಥ ಬರ್ತದೆ. ನಂದಗೋಪ ಅಂತ ಹೇಳಿ ಅವತಾರಿತನಾಗಿರತಕ್ಕಂತಹ ಗೋಕುಲದ ನಂದಗೋಪ ಅಂತ ಇಟ್ಕೊಂಡ್ರೆ ಇಡೀ ಪರಮಾತ್ಮನ ಜೀವನ ಚರಿತ್ರೆ ಆ ದಶಮಸ್ಕಂದ ಭಾಗವತ ಪೂರ್ತಿ ಅಲ್ಲಿ ಬರ್ತದೆ. ಹೀಗೆ ಜ್ಞಾನಿಗಳು ಪದಗಳ ವಿಶ್ಲೇಷಣೆಯಲ್ಲಿ ಹೇಗೆ ಪ್ರಯೋಗ ಮಾಡುತ್ತಾರೆ? ಬಾಲಕರಿಗೆ ಸಾಮಾನ್ಯ ಭಾಷೆಯಂತೆ ಕಂಡರು, ಅದರಿಂದಲೇ ಆನಂದ ದೊರಕಿದರು. ಪಂಡಿತರಿಗೆ ಅದರೊಳಗೆ ಇಳಿದಾಗ ಅರ್ಥಗಾಂಭೀರ್ಯ ಚಿತ್ರವಾದ ಆಳ ಈ ತಾತ್ಪರ್ಯದೊಂದಿಗೆ ದಾಸರಾಗಿದ್ದಾರೆ. ಭಾಗ್ಯದ ಲಕ್ಷ್ಮೀ ವಾರಾಮಣರು ಪಂಡಿತರ ಭಾಗ್ಯದ ಲಕ್ಷ್ಮೀ ವಾರಾಮಣ ಸತ್ಯವತೋರದ ಸಾಧು ಸಜ್ಜನದ ಸತ್ಯವತೋರ್ತ ಸುಳ್ಳು ತೋರಿಸ ಏನ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ, ಸಕ್ಕರೆ ತುಪ್ಪ ಕಾಲುವೆ ಹರಿಸಿತ್ತು ಹಾಲು ಮೊಸರಿನ ಕಾಲುವೆ ಹರಿಸಿ ಯಾಕೆ ಸಕ್ಕರೆ ತುಪ್ಪ ಅಂತ ಇಟ್ಟಿದ್ದಾರೆ ದಾಸರಾಯರು? ತಪ್ಪ, ತಪ್ಪು ಪ್ರಯೋಗ ಮಾಡಿದಾಗುತ್ತೆ. ಏನ ಅರ್ಥ ಯೋಜನೆ ಮಾಡೇ ಇಲ್ಲ, ನಾವು ತಿಂಗಳು ಇಲ್ಲ ಸುತ್ತಾನೆ ತಿಂಗಳು ಸಂಖ್ಯೆ ಇಲ್ಲದ ವಾಕ್ಯವ ಕೊಟ್ಟು ಕಂಗಣಕ
ಕೈಯಾದಿರುವುದಾರೆ ಸಂಖ್ಯೆ ಇಲ್ಲ, ಸಂಖ್ಯೆ ಇಲ್ಲದ ಶಬ್ದ ನಮ್ಗೆ ಅರ್ಥ ಆಗಿಲ್ಲ. ಲೆಕ್ಕ ಭಾಗ್ಯ ಲೆಕ್ಕ ಭಾಗ್ಯ ಅಂತ ಹೇಳಿ ಸಂಖ್ಯೆ ಇಲ್ಲ ಅಪಚಾರ. ಗ್ರಂಥಗಳನ್ನ ತಿತ್ತುವುದು ದೊಡ್ಡವರಿಗೆ ನಾವು ಮಾಡತಕ್ಕಂತ ಅಪಚಾರ. ನಮಗೆ ಅರ್ಥವಾಗಿಲ್ವಾ, ಗುರುಮುಖೇನ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು, ತಿದ್ದಕೂಡದು. ಏನು ಸಂಖ್ಯೆ ಇಲ್ಲದ ವಾಕ್ಯ ಏನಮ್ಮ ಇಟ್ಟಿದ್ದಾರೆ ದಾಸರ ಈ ಪದ ಪ್ರಯೋಗವನ್ನು ಬೇರೆ ಕಡೆ ಏನೇನು ಮಾಡಿದ್ದಾರೆ ನೋಡ್ಕೋಬೇಕು. ಅಲ್ಲಿ ಯಾವ ಅರ್ಥದಲ್ಲಿ ಈ ಪದ ಪ್ರಯೋಗವಾಗಿದೆ ಆ ಅರ್ಥವನ್ನು ತಂದು ಇಲ್ಲಿ ಕೂಡಿಸ್ಕೋಬೇಕು. ಇದು ವಿದ್ವಾಂಸರ ಕೆಲಸ, ಇದನ್ನ ತಿಳಿಸ್ಕೊಡ್ಬೇಕಾದ್ರು ವಿದ್ವಾಂಸರ ಕೆಲಸ. ಅದು ಬಿಟ್ಟು ನಾನು ತೋಚಿದ್ದೆ ನಾನು ತಿದ್ದೀನಿ ಅಂತಂದ್ರೆ ದೊಡ್ಡವರಿಗೆ ಮಾಡ್ತಕ್ಕಂತ ಅಪಚಾರ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಅರ್ಥರು ಕೇವಲ ಭಾಗ್ಯದ ಅಭಿಮಾನ ಪ್ರತಿನಿತ್ಯ ಎಲ್ಲರೂ ಆಡತಕ್ಕಂಥ ದೇವರ ನಾಮದಲ್ಲಿ ಇಷ್ಟೆಲ್ಲ ನೋಡ. ಪುತ್ತಳಿ ಬೊಂಬೆ, ಪುತ್ತಳಿ ಅಂದ್ರೆ ಬೊಂಬೆ ಅಂತ ಆಗ್ತಿಲ್ಲ ಹುಡುಕ್ರಿ ಪ್ರಶ್ನೆಗಳ ಉತ್ತರವನ್ನು ಹುಡುಕ್ರಿ. ಆಗ ದಾಸರಾಯರ ಕಿವಿ ಏನು, ದಾಸರಾಯರ ಪದಪತ್ಯ ಸುರಾಜ ಯಾಕೆ ದಾಸರಾಜರು ಉಪನಿಷತ್ತು ಒಂದು ಸರದು ಒಂಬತ್ತು. ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಮಾನವಗಳನ್ನು ಹೊಂದಿರತಕ್ಕಂಥ ನಾಲ್ಕು ಲಕ್ಷ ಕೋಟಿ ಮನೆಯನ್ನು ಅವರ ಪಾದಾರಂಗಗಳಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ರು ಕಡೆ ಇಂತಹ ಒಂದು ಸಣ್ಣ ಅವಕಾಶದಲ್ಲಿ ಒಂದು ಗಂಟೆ ಕಾಲದಲ್ಲಿ ಇಷ್ಟು ವಿಚಾರವನ್ನು ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಘ ವ್ಯವಸ್ಥಾಪಕರಿಗೆ ನನ್ನ
ಅಲ್ಲಿ ಏನೋ ಒಂದು ಹೇಳಿ ಡೌಟ್ ಕೇಳಬೇಕಂತ ನೀನೇ ಹೇಳು. ಇಲ್ಲ ಸಂಖ್ಯೆ ಇಲ್ಲದ ಹೇಳಿದ್ರಲ್ಲ ಅದೇನು ಅಂತ ವಿಷಯ ಸ್ವಲ್ಪ ಹೇಳು. ಅಲ್ಲ ಕರೆಕ್ಟ್ ಕರೆಕ್ಟ್ ವರ್ಷ ಏನು ಮತ್ತೆ ಅದಕ್ಕೆ ಸ್ವಲ್ಪ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಸಂಖ್ಯೆ ಇಲ್ಲದ ಶಬ್ದವನ್ನ ಸಂಖ್ಯಾ ಶಬ್ದಕ್ಕೆ ಇಲ್ಲಿ ನಮ್ಮ ರೂಪ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪರಿಯೋತ್ಸ್ಯಾಮಿ ಪೂಜಾತ್ಮ ವೈಸೂದನ. ನೋಡಿ ಇಲ್ಲಿ ಅರ್ಜುನ್ ಪ್ರಯೋಗ ಮಾಡ್ತಾನೆ ಶಬ್ದವನ್ನು ಸಂಖ್ಯೆ ಭಗವದ್ಗೀತೆ ಕಥಂ ಭೀಷ್ಮ ಮಹಾನ್ ಸಂಖ್ಯೆ ದ್ರೋಣಂಚ ಮಧುಸೂದನ. ನಾನು ಯಾವ ರೀತಿಯಾಗಿ ಈ ಯುದ್ಧದಲ್ಲಿ ದ್ರೋಣಾದಿಗಳು ಭೀಷ್ಮಾಚಾರ್ಯರ ಮೊದಲಾದವನ್ನು ಕೊಲ್ಲಲಿ ಮಧುಸೂದನ ಅಂತ ಸಂಖ್ಯೆ ಶಬ್ದ ಏನಾಯ್ತಲ್ಲಿ ಯುದ್ಧರಂಗ ಕಥಂ ಭೀಷ್ಮ ಮಹಾನ್ ಸಂಖ್ಯೆ ಈ ಯುದ್ಧದಲ್ಲಿ ಸಂಖ್ಯಾ ಶಬ್ದಕ್ಕೆ ಯುದ್ಧ ಅಂತ ಕೋಶ ಇರುತ್ತೆ. ಅಮರ ಕೋಶವನ್ನು ಓದಿದವರಿಗೆ ಗೊತ್ತಿರುತ್ತೆ ಸಂಖ್ಯಾ ರಣ ಯುದ್ಧ ಇವೆಲ್ಲ ಪರ್ಯಾಯಗಳು ಸಂಖ್ಯಾ ಅದು ಗೊತ್ತಿರದೇ ನಮಗೆ ಗೊತ್ತಿರುತ್ತೆ ಒಂದು ಅಲ್ಲಿ ಪ್ರಯೋಗ. ಹಾಗೆ ಭಗವದ್ಗೀತೆಯಲ್ಲಿ ಇನ್ನೂ ಎರಡು ಮೂರು ಕಡೆ ಸಂಜಯ ಕೂಡ ಪ್ರಯೋಗ ಮಾಡ್ತಾನೆ ಇದನ್ನ. ಅಂದ್ರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಶಬ್ದಕ್ಕಂತ ಯುದ್ಧವಿಲ್ಲದ ಭಾಗ್ಯ ರಾಜ್ಯಗಳಿಲ್ಲದ ಐಶ್ವರ್ಯ ಕುಳು ಅಂತ ಐಶ್ವರ್ಯ ಏನು ಮಾಡ್ಕೊಂಡ್ಬರ್ತಿರ್ತೀರಿ ವ್ಯಾಜ್ಯ ಕೋರ್ಟು ಕಚೇರಿ ಕತ್ತಲೆ ಹೊಡೆದಾಟ ಅಂತ ಮಂದ್ರ ಆಸ್ತಿ ಪಾಲು ತಂದೆ ತಾಯಿ ವಿಯೋಗ ಇವುಗಳನ್ನೆಲ್ಲ ಕಟ್ಕೊಂಡು ಬರೋದು ಐಶ್ವರ್ಯ ಅಂಬುದು. ಇಂಥ ಐಶ್ವರ್ಯ ಬೇಡಮ್ಮ ಅಂತ ಹೇಳ್ತಾರೆ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ನಾನು ಗೀತೆಯಲ್ಲಿ ಇದಕ್ಕೆ ಇನ್ನೂ ಸಂಖ್ಯಾ ಪ್ರಯೋಗಗಳು ಮಾಡಿರೋದು ತೋರಿಸ್ಬೇಕು. ಇಲ್ಲಿ ಸಂಖ್ಯಾ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈಗ ಅರ್ಜುನ ಬಂದು ಸರ್ಟಿಫಿಕೇಟ್ ಆಗಿರ್ತಾರೆ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಅಂತ ಹೇಳ್ತಾರೆ. ಮೊದಲನೇ ಸಂದೇಹ ಮೊದಲನೇ ಅಧ್ಯಾಯದಲ್ಲೇ ಸಂಖ್ಯಾ ಶಬ್ದ ಮಾಡಿದ್ದಾರೆ ಸಂಜೆಯೂ ಮಾಡಿದ್ದಾರೆ. ಹಾಗಾಗಿ ಸಂಖ್ಯಾ ಶಬ್ದಕ್ಕೆ ರಾಜ್ಯ ಇಲ್ಲದ ಐಶ್ವರ್ಯ ವಾಸ್ತವಿಕವಾಗಿ ಈ ಭಾಗ್ಯದ ಲಕ್ಷ್ಮೀಮಾನಮ್ಮ ದೇವರ ನಾಮ ಎರಡು ಕವಲು ದೇವರನಾಮ ಒಂದು ದೇವರನಾಮದಲ್ಲಿ ಎರಡು ಕವಲು ತೋರಿಸ್ಕೊಂಡಿದ್ದಾರೆ. ಒಂದು ಹೃದಯಾಂತರದಲ್ಲಿ ಅಂದ್ರೆ ಹೃದಯ ಗುಹಾ ಪ್ರವಿಷ್ಟಳಾದ ಲಕ್ಷ್ಮೀ ದೇವಿ ಒಂದ. ನೀವು ಅದನ್ನ ನೀವು ಸುಲಭವಾಗಿ ಹೇಳೋದಾದ್ರೆ ಉತ್ಸವ ಮೂರ್ತಿ ಒಂದು ಪ್ರತಿಷ್ಠಾಪನ ಮೂರ್ತಿ ಪ್ರತಿಷ್ಠಾಪನ ಮೂರ್ತಿ ಹೃದಯದಲ್ಲಿ ಅದಕ್ಕೆ ಒಂದು ಸಾಲು ಹೋಗುತ್ತೆ. ಭಾಗ್ಯಲಕ್ಷ್ಮೀ ದೇವರ ನಾಮದಲ್ಲಿ ಒಂದು ಸಾಲು ಪ್ರತಿಷ್ಠಾಪಿತ ಮೂರ್ತಿಗೆ ಹೇಳಲ್ಪಡ್ತಾ ಇಲ್ಲ. ಎರಡನೇ ಸಾಲು ಉತ್ಸವ ಮೂರ್ತಿ ಅಂತಂದ್ರೆ ಈ ಮನೆಯ ಐಶ್ವರ್ಯ ಅಲ್ಲಿಗೆ ಹೇಳ್ತಾ ಇದೆ. ದೇವರ ನಾಮ ಈ ತರ ನೋಡ್ಬೇಕು. ಬಹುಶಃ ಆದರೂ ಅದರ ವ್ಯಾಖ್ಯಾನ ಅದರ ಉಪನ್ಯಾಸ ಅಂದ್ರೆ ಬಹುಶಃ ಎರಡು ಗಂಟೆ ಎರಡೂವರೆ ಗಂಟೆ ಕಾಲ ಬೇಕಾಗ್ತದೆ. ಹಾಗಾಗಿ ಅವರು ಎರಡನೇ ಪ್ರಯೋಗ ಮಾಡಿದ್ದಾರೆ. ಡಬಲ್ ಡಬಲ್ ಪ್ರಯೋಗ ಇಲ್ಲ ದೇವನಾಮದಲ್ಲಿ. ಕುತ್ತಲಿ ಗೊಬ್ಬೆ ಕಂಕಣ ಕಂಕ್ಯ ಇರುವಂತ ಬಾರೆ ಕುಂಕುಮ ಹಾಕಿದ್ದೆ ಪಂಕಜರು ಕುಂಕುಮ ಹಾಕಿದ್ದೆ ಜೊತೆಗೆ ಪಂಕಜರೋಚನೆ ಹಾಕಿರ್ತಾರೆ. ಎರಡೆರಡು ವೈಶಿಷ್ಟ್ಯಗಳು ಅಂದ್ರೆ ಎರಡು ತರ ಆರಾಧಕರ ಬಗ್ಗೆ ಹೇಳ್ತಾ ಇದೆ. ಎರಡು ತರ ಲಕ್ಷ್ಮೀ ವಿಗ್ರಹಗಳ ಬಗ್ಗೆ ಹೇಳ್ತಾ ಇದೆ ದೇವನಾಮ. ಅಂದ್ರೆ ಅಂದ್ರೆ ಆ ದೇವರ ನಾಮನ ಎರಡೆರಡು ಬೇರೆ ಬೇರೆ ಮಾಡ್ಕೊಂಡು ಹೋಗಬೇಕು ಮಾಡ್ಕೊಂಡು ಅರ್ಥವನ್ನು ತಿಳಿಸಿ. ಆಗ ಎರಡು ಲಕ್ಷ್ಮೀ ವಿಗ್ರಹ ಕಣ್ಮುಂದೆ ಬರ್ತೇವೆ. ಪ್ರತಿಷ್ಠಾಪಿತ ವಿಗ್ರಹ ಮತ್ತು ಒಂದು ಉತ್ಸವ ಮೂರ್ತಿ ಮತ್ತು ಕಂಡುಕೊಂಡೇ ಬರ್ತದೆ. ಹಾಗೇನೆ ಅದನ್ನು ಆರಾಧನೆ ಮಾಡ್ತಕ್ಕಂಥ ಪ್ರತಿಷ್ಠಾಪಿತ ಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥ ಯೋಗಿಗಳು ಬೇರೆ, ಉತ್ಸವ ಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥ ಸಾಮಾನ್ಯ ಜನರು ಬೇರೆ. ನಾನು ಹೇಳ್ತಲ್ಲ ಒಂದೇ ಪದ ಜ್ಞಾನಿಗಳು ಪ್ರಯೋಗ ಮಾಡಿದ್ರೆ ಪಾಮರರಿಗೂ ಸುಲಭವಾಗಿ ಸಂತೋಷ ಸಿಗಬೇಕು, ಜ್ಞಾನಿಗಳಿಗೂ ಅಪಾರ ಅರ್ಥ ಬೋಧಕವಾಗಿದೆ. ಅದೇ ಪ್ರಯೋಗ ಭಾಗ್ಯಲಕ್ಷ್ಮೀ ಮೊದಲು ಇದೆ. ನಿಮ್ಮ ಯಾವುದು ಅವಕಾಶ ಸಿಕ್ಕ ಪೂರ್ತಿ ಅದನ್ನು ವಿಶ್ಲೇಷಣೆ ಮಾಡಿ. ಶ್ರೀನಿವಾಸ ಭವನವರು ಅವರು ವಿಸಿ ಆಗಿದ್ರು, ಇದರಿಂದ ದಾಸ ಸಾಹಿತ್ಯದ ತುಂಬ ಕೆಲಸ ಮಾಡಿದ್ದಾರೆ. ಅವರು ಒಂದು ಕುರುತದಾಸರದ್ದು ಒಂದು ಸಣ್ಣ ಪುಸ್ತಕದಲ್ಲಿ ಇದನ್ನ ಹೇಳಿದ್ದಾರೆ. ಹೇಳಿದ್ರೆ ಏನು ಹೇಳ್ತಾರೆ ಅಂತಂದ್ರೆ ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು. ನಮ್ಗೆ ಶಂಕೆ ಅಂತಂದ್ರೆ ಏನು, ಇವತ್ತು ಕಳ್ಳ ಬರ್ತಾನೆ ಕದ್ಕೊಂಡು ಹೋಗ್ತಾನೆ ಈ ತರ ಎಲ್ಲ ಭಯ ಇಲ್ಲದೆ ಇರುವಂತ ಭಾಗ್ಯ ಕೊಡೋದು ಅಂತಂದ್ರೆ ಆ ದೇವ್ರ ನಾಮನ ದೇವ್ರದ ಹಾಡ್ತಾ ಹೋಗ್ತಿದ್ರೆ ಬೇಕಾದಷ್ಟು ಆಗುತ್ತೆ. ಈಗ ಪುರಂದರದಾಸರನ್ನ ನವಕೋಟಿ ನಾರಾಯಣ ನಾರಾಯಣ ಅಂತಂದ್ರೆ, ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾರಾಯಣ ಜಪ ಮಾಡಿ 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 ನವಕೋಟಿ ಅವ್ರು ಮಾಡ್ತೀವಿ ಅದು ಹಣದಲ್ಲ. ಅದೇ ರೀತಿ ಇಲ್ಲಿ ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಅಂತಂದ್ರೆ ನಮ್ಗೆ ಇಹಲೋಕದ್ದು ಎಲ್ಲ ಬೇಡ, ಸಂಪತ್ತು ಸಿಹಿ ಸಂಪತ್ತು ಎಲ್ಲ ಕೊಡದೆ
ನನಗೆ ಯಾರು ಬಂದು ಕಲ್ತ್ಕೊಂಡು ಹೋಗದೆ ಇರೋ ಹಾಗೆ ಆ ಭಾಗ್ಯನ ಕೊಡು ಅಂತ ಅಂದ್ಬಿಟ್ಟು ಶಂಕೆ ಇಲ್ಲದ ಭಾಗ್ಯ ಕೊಟ್ಟು ಕಂಕಣ ಕೈಗೆ ತಿರುಗುತ್ತ ಬಾರೆ. ಆದರೆ ಆ ಶಂಕೆ ಶಬ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಮಾಣ ಸಿಗಬೇಕು. ಈಗ ನಾನು ಭಗವದ್ಗೀತೆ ಒಂದು ಪ್ರಮಾಣವನ್ನು ಕೊಟ್ಟು ತೋರಿಸಿದೆ ಸಂಖ್ಯಾ. ಶಂಕೆ ಶಬ್ದಕ್ಕೆಲ್ಲ ಪ್ರಮಾಣ ಇದೆಯೇ? ಇಲ್ಲ. ಶಂಕೆ ಶಬ್ದ ಕಣ ಪ್ರಯೋಗ ಅಷ್ಟೇ, ಅದು ಸಂಸ್ಕೃತದಲ್ಲಿ ಶಂಕಾ ಸಂಸ್ಕೃತದಲ್ಲಿ ಇದೆ ಶಂಕಾ ಶಬ್ದ. ಆದರೆ ಅದಕ್ಕೆ ಪ್ರಾಮಾಣಿಕವಾಗಿ ಇದೆ ಈ ರೀತಿ ಇರಲಿ ಅಂತ ಪ್ರಮಾಣವೇ. ನಾವು ಮಾತಾಡಿದ್ದಕ್ಕೆ ವೇದಶಾಸ್ತ್ರ ಸಹಕಾರಿಯಾದ ಪ್ರಮಾಣ ಒದಗಿಸಿಕೊಡಬೇಕು. ನಾ ಆಡಿದ್ದೆಲ್ಲ ಸರಿ ಅನ್ನೋ ಕಾಗುತ್ತೆ, ಇದೇ ದಾಸರಾಯ ಅಭಿಪ್ರಾಯ ಅನ್ನೋ ಕಾಗುತ್ತೆ. ಪ್ರಮಾಣ ಇರಬೇಕು. ಈಗ ಸಂಖ್ಯಾಶಬ್ದಕ್ಕೆ ಪ್ರಮಾಣ ಇದೆ, ಭಗವದ್ಗೀತೆ ಭಾಗವತಾದಿಗಳಲ್ಲಿ ಸಂಖ್ಯಾಶಬ್ದ ಪ್ರಯೋಗ ಮಾಡಿರುವಂತಿದೆ. ಹಾಗಾಗಿ ಪ್ರಾಮಾಣಿಕವಾಗಿ ಕೂಡ್ತಾ ಇದೆ. ಪ್ರಾಮಾಣಿಕವಾಗಿ ಪ್ರಮಾಣದ ಅನುಸಾರವಾಗಿ ಕೂಡ ಎಲ್ಲ ಶಬ್ದಗಳಿಗೆ ಅರ್ಥ.